ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ವಿಸ್ತರಣಾ ಶಿಕ್ಷಣ ಘಟಕ ನಾಗನಹಳ್ಳಿ ಮೈಸೂರು, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರು ಹಾಗೂ ಓಡಿಪಿ ಸಂಸ್ಥೆ ಮೈಸೂರವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಶುಂಠಿ ಬೆಳೆಯಲ್ಲಿ ಉತ್ಪಾದನಾ ತಾಂತ್ರಿಕತೆಗಳು ಹಾಗೂ ತೆಂಗಿನಲ್ಲಿ ರೋಗಸ್ ಬಿಳಿನೊಣದ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹುಣಸೂರು ತಾಲೂಕಿನ ಹೆಗ್ಗಂದೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. कृषि विश्वविद्यालय बेंगलुरु विस्तरणा घटक नागनहल्ली ओडिपी कृषि तंत्रज्ञर संस्थे मैसूर इवर संयुक्त आश्रय विश्व परिसर दिनाचरण जो शुंठी बड़ी उत्पादना तांत्रिकते मत तेंगिन रोगोस बिली नाद निर्वहणा क्रम बे तरबे कार्यक्रम ऐर्पड़े तरबे कार्यक्रम अध्यक्षत वह डॉक्टर रामचंद्र अवरे वेदिक मेले आसीनर एल गण्यर यह ग्राम सतम ग्राम रईत बांधवर रईत मुखंड स्वल्प आकड़े कड़े आज स्वल्प व्यत्यास आगते मुख्यवागी लक्ष्मण तीर्थ रैत उत्पादना समितिया एल्ला पदाधिकारी सदस्य रैत बांधवरे रैत महिळेयरे स्नेहितरे तमगेल्ल गोत्तिदे विश्व परिसर दिनाचरणेयन्न प्रति वर्ष ನಾವು ಜೂನ್ 5ನೇ ತಾರೀಕು ಆಚರಣೆ ಮಾಡ್ತೀವಿ. ಇದರ ಪ್ರಾಮುಖ್ಯತೆ ಏನು, ಯಾಕಾಗಿ ಆಚರಣೆ ಮಾಡ್ತೀವಿ ಏನಂದ್ರೆ ಗೊತ್ತಿದೆಯಾ? ಗಿಡ ನೆಡಿಸಬೇಕು, ಗಿಡ ಬೆಳೆಸಬೇಕು, ಆಮೇಲೆ ಕಾಡನ್ನ ನಾಶ ಮಾಡಬಾರದು, ಪರಿಸರವನ್ನ ಉಳಿಸಬೇಕು ಬೆಳೆಸಬೇಕು. ಅದರಿಂದನೇ ನಮ್ಮ ಉದ್ಧಾರ ಆಗುತ್ತೆ, ಇಲ್ಲ ಅಂತಂದ್ರೆ ನಾವು ಅದನ್ನ ನಾಶ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ 1972 ರಲ್ಲಿ ವಿಶ್ವಸಂಸ್ಥೆಯವರು ಇದನ್ನು ಮನಗಂಡು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು 1974 ರಿಂದ ಇದು ಪ್ರತಿ ವರ್ಷ ನಡೆಕೊಂಡು ಬರ್ತಾ ಇದೆ. ಈ ಸುಮಾರು 50 ವರ್ಷಗಳಾಗಿದೆ ವಿಶ್ವ ಪರಿಸರ ದಿನಾಚರಣೆಯನ್ನ ನಾವು ನಡೆಸ್ತಾ ಬರ್ತಾ. ಪ್ರತಿ ವರ್ಷ ನಾವು ಸಾಂಕೇತಿಕವಾಗಿ ಅಲ್ಲಲ್ಲೇ ಗಿಡಗಳನ್ನು ನೆಡ್ತೀವಿ. ಇದು ಒಂದು ದಿನಕ್ಕೆ ಸೀಮಿತ ಆಗಬಾರದು, ಪ್ರತಿದಿನ ತಮ್ಮ ಜಮೀನುಗಳಲ್ಲಿ ಅದರಲ್ಲೂ ಏನು ಮುಖಂಡರುಗಳು ತಾವೆಲ್ಲ ಇರ್ತೀರಾ, ತಾವು ತಮ್ಮ ತಮ್ಮ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದ್ದಾವೆ ಅಲ್ಲಿ ಯಾವುದೇ ರೀತಿಯ ಒಂದು ಗಿಡಗಳನ್ನಾಗ್ಬೋದು ಅಥವಾ ಯಾವುದೇ ರೀತಿಯ ಬೀಜವನ್ನಾಗಲಿ ನೀವು ಹಾಕೋದ್ರ ಮೂಲಕ ಗಿಡ ಮರಗಳನ್ನು ಬೆಳೆಸಿ ಹೇರಳವಾಗಿ ಬೆಳೆಸಿ ಹೆಚ್ಚು ಹೆಚ್ಚು ಅಚ್ಚ ಹಸಿರಿನಿಂದ ನಮ್ಮ ಪ್ರದೇಶ ಕೂಡಿರ್ತಕ್ಕಂತೆ ಮಾಡಬೇಕು ಅಂತ ಹೇಳಿದ್ರು ಉದ್ದೇಶ. ತಮ್ಮ ಒಂದು ಪ್ರದೇಶವನ್ನು ನೋಡೋದಾದರೆ ಇದು ಅಚ್ಚ ಹಸಿರಾಗಿದೆ, ಯಾಕಂತಂದರೆ ಇದು ಬಹುತೇಕ ಕಾಡು ಪ್ರದೇಶದಲ್ಲೇ ಈ ಊರು ಬರುತ್ತೆ. ಹೀಗಾಗಿ
ಪ್ರಾಕೃತಿಕ ವಾಗಿನೇ ಸಾಕಷ್ಟು ಇಲ್ಲಿ ಗಿಡಮರಗಳು ಬೆಳೆದಿದವೆ ಆದರೂ ತಮ್ಮಲ್ಲಿ ಏನು ತಂಬಾಕು ಬೆಳೆಯನ್ನು ಹೆಚ್ಚು ಬೆಳಿತಾ ಇದ್ದೀರಿ ಇಲ್ಲಿ ಹುಣಸೂರು ಮತ್ತೆ ಪ್ರಿಯಾಪಟ್ಟಣ ತಾಲೂಕುಗಳಲ್ಲಿ ಅದಕ್ಕೆ ನೀವು ಕ್ಯೂರಿಂಗ್ ಮಾಡಲಿಕ್ಕೆ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಸೌದೆಯನ್ನ ಉರುಗಲನ್ನ ಬಳಸ್ತೀರಿ ಇಲ್ಲಿ ನೋಡಿ ಒಟ್ಟಿದ್ದಾರೆ ಅಲ್ವಾ ಎಲ್ಲಿಂದ ಬರುತ್ತೆ ಅದು ಗಿಡ ಮರಗಳನ್ನು ಕಡಿಬೇಕು ಅಲ್ವಾ ಕಾಡಿನಿಂದ ಅಂತಂದ್ರೆ ಹಾಗೆ ಬರೋದಿಲ್ಲ ಮರಗಳನ್ನು ಕಡಿದಿರ್ತೀರ ಆ ಮರಗಳನ್ನು ಕಡಿದ್ರೆ ಏನಾಗುತ್ತೆ ಈ ಒಂದು ಪರಿಸರದಲ್ಲಿ ಏನು ಇಂಬ್ಯಾಲೆನ್ಸ್ ಅಥವಾ ಅಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅಲ್ಲಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇತರೆ ಸಣ್ಣ ಪುಟ್ಟ ಜೀವಿಗಳಿಗೆ ಅವರೇನು ಆಶ್ರಯ ಆಗಿರ್ತವೆ ಆ ಗಿಡಮರಗಳು ಅದರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ ಅವಾಗ ನೀವೇನು ನಿಮ್ಮ ಹೊರಗಳಲ್ಲಿ ಆನೆ ಬಂತು ಅಥವಾ ಜಿಂಕೆ ಬಂತು ಅಂತ ಹೇಳ್ತಾರಲ್ಲ ಅವು ಅಲ್ಲಿ ಆಹಾರ ಸಿಗದೆ ಅವು ಗ್ರಾಮೀಣ ಪ್ರದೇಶಕ್ಕೆ ಹಳ್ಳಿಗಳಿಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ದಯಮಾಡಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಜೂನ್ 5ಕ್ಕೆ ಅಥವಾ ಇವತ್ತು ಏನು ನಾವು ಮಾಡ್ತಾ ಇದ್ವಿ ಇಷ್ಟಕ್ಕೆ ತಾವು ಸೀಮಿತಗೊಳಿಸದೆ ಪ್ರತಿ ದಿನ ಮಳೆ ಬಂದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅಥವಾ ನಿಮ್ಗೆ ಸಿಗ್ತಕ್ಕಂಥ ಯಾವುದೇ ಸಸಿಗಳನ್ನು ನೀವು ನೆಡ್ತಾ ಬಂದರೆ ನಮ್ಮ ಒಂದು ಈ ಪರಿಸರ ಚೆನ್ನಾಗಿ ಉಳಿತದೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಒಂದು ಪೀಳಿಗೆಗೂ ಸಹ ಇದರ ಒಂದು ಉಪಯೋಗ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಈಗ ಈ ನಮ್ಮ ಭೂಮಿ ಈ ನಮ್ಮ ಭೂಮಿಯೇ ಮುಂದಿನ ನಮ್ಮ ಭವಿಷ್ಯ ಯಾಕಂದರೆ ಈ ಭೂಮಿ ಎಷ್ಟು ವರ್ಷಗಳಾಗಿದೆಯೋ ಹುಟ್ಟಿ ಗೊತ್ತಿಲ್ಲ ಇದನಿಗೆ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತ ಇರ್ಬೋದು ಅವರು ನಮಗೆ ಈ ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ ನಾವು ಅದನ್ನು ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಳೆ ತಗೊಂಡು ಅದನ್ನು ಬರ್ಡ್ ಮಾಡಿ ಹೋಗಿ ಅಂತ ಹೇಳಿಲ್ಲ ಆದರೆ ನಾವೇನು ಮಾಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಆಸೆಯಿಂದ ಹೆಚ್ಚು ಹೆಚ್ಚು ಬೆಳೆ ಉತ್ಪಾದನೆ ಮಾಡಬೇಕಂತ ಉದ್ದೇಶದಿಂದ ನಾವು ಎಲ್ಲಿ ಜಲಾಶಯಗಳಿದ್ದೇವೆ ಅತಿ ಹೆಚ್ಚು ಎಲ್ಲಿ ಹೆಚ್ಚು ನೀರಿನ ಅವಶ್ಯಕತೆ ಇದೆ ಅಲ್ಲೆಲ್ಲ ಅತಿಯಾದ ನೀರಿನ ಬಳಕೆ ಮಾಡ್ತಾ ಇದ್ವಿ ಅತಿಯಾದ ರಸಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ವಿ ಅದೇ ರೀತಿ ಕೀಟಗಳು ಮತ್ತು ರೋಗ ಬಾಧೆಗಳನ್ನು ತಡಲಿಕ್ಕೆ ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಬಳಕೆ ಮಾಡ್ತಾ ಇದ್ವಿ ಇದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಹಿತಮಿತವಾಗಿ ಎಷ್ಟು ಸಮತೋಲನ ಒಂದು ನೀರನ್ನು ಗೊಬ್ಬರವನ್ನು ಕೀಟನಾಶಕವನ್ನು ಬಳಸಿದರೆ ತಪ್ಪಾಗೋದಿಲ್ಲ ಆದರೆ ಏನಾಗುತ್ತೆ ಅದು ಬೇಗ ಕೀಟ ಅಥವಾ ಆ ರೋಗ ನಿರ್ಮೂಲನೆ ಆಗಬೇಕಂತ ಉದ್ದೇಶದಿಂದ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇದ್ವಿ ಇದರಿಂದ ಏನಾಗಿದೆ ನಮ್ಮ ಏನು ಪ್ರಕೃತಿ ಅಥವಾ ವಾತಾವರಣ ತುಂಬ ಕಲುಷಿತಗೊಂಡಿದೆ ನಾವು ಕುಡಿತಕ್ಕಂಥ ನೀರು ಆಹಾರ ಗಾಳಿ ಎಲ್ಲವೂ ಸಹ ವಿಷಮಯವಾಗಿದೆ ಹಾಗಾಗಿ ಈ ಹಿಂದಿನ ದಿನಗಳಲ್ಲಿ ಏನು ನಮ್ಮ ಪೂರ್ವಜರು ಅವ್ರು ಯಾವುದೇ ಒಂದು ಚಿಕಿತ್ಸೆ ಇಲ್ಲದೆ ಏನು ಗಟ್ಟಿಮುಟ್ಟಾಗಿದ್ದರು ಸುಮಾರು 80 ವರ್ಷದಿಂದ 100 ವರ್ಷದವರೆಗೂ ಬಾಳ್ತಾ ಇದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಈಗ ವಿಚಿತ್ರವಾದ ಕಾಯಿಲೆಗಳು ಬರ್ತಾ ಇದ್ದಾವೆ ಅದಕ್ಕೆ ಕಾರಣಗಳು ಅನೇಕ ಎಲ್ಲವೂ ಸಹ ವಿಷಮಯವಾಗಿದೆ ಪ್ರಕೃತಿ ನಾಶಗೊಂಡಿದೆ ಪ್ರಕೃತಿ ಎಲ್ಲೋ ಒಂದು ಕಡೆ ಮನುಷ್ಯರ ಮೇಲೆ ಮುಣಿಸ್ಕೊಂಡಿದೆ ಕಾರಣ ಅಂತಂದರೆ ನಾವು ಆ ಪ್ರಕೃತಿಯನ್ನು ಅಸಮತೋಲನಗೊಳಿಸಿದ್ವಿ ನಾವು ಹೆಚ್ಚು ಹೆಚ್ಚು ನಮ್ಮ ಒಂದು ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಾವು ಹೆಚ್ಚು ಹೆಚ್ಚು ಮನೆಗಳನ್ನು ಕಟ್ಟಲಿಕ್ಕೆ ಹೆಚ್ಚು ಹೆಚ್ಚು ಏನು ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೆಚ್ಚು ಇತರೆ ಕಾರ್ಯಗಳಿಗಾಗಿ ನಾವು ಈ ಭೂಮಿಯನ್ನು ನಮ್ಮ ಗಿಡಮರಗಳನ್ನು ನಾಶ ಮಾಡಿಕೊಂಡು ನಾವು ಈ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಆಮೇಲೆ ಈಗ ನಮ್ಮ ಒಂದು ಏನು ಭೂಮಿ ಅಂತ ನಾವು ಏನು ಹೇಳ್ತೀವಿ ಈ ಭೂಮಿ ಇದು ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ನಾವು ಭೂಮಿ ತಾಯಿ ಅಂತ ಕರಿತೀವಿ ನಾವು ಇದರ ಫಲವತ್ತತೆಯನ್ನು ನಾವು ಕಾಪಾಡಬೇಕು ಇದರ ಏನು ಮೇಲ್ಮೈ ಮಣ್ಣು ಅದು ಬಹಳ ಪ್ರಮುಖವಾದ ಸುಮಾರು ಒಂದು 2-2.5 ಅಡಿವರೆಗೂ ಈ ಒಂದು ಮೇಲ್ಮೈ ಮಣ್ಣಿನಲ್ಲೇ ನಮಗೆ ಹೆಚ್ಚು ಬೆಳೆ ತೆಗಿಲಿಕ್ಕೆ ಸಾಧ್ಯ ಒಂದು ಅಂದಾಜಿನ ಪ್ರಕಾರ ಕಳೆದ 50 ವರ್ಷಗಳಲ್ಲಿ ಈ ಮೇಲ್ಮಣ್ಣು ಸುಮಾರು 1/2ದಷ್ಟು ಕೊಚ್ಚಿಕೊಂಡು ಹೋಗಿದೆ ಯಾಕಂತಂದರೆ ಅತಿಯಾದ ಒಂದು ಮಳೆ ಇರ್ಬೋದು ಅಕಾಲಿಕ ಮಳೆ ಇರ್ಬೋದು ಆಮೇಲೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ
ಬದುಕುಗಳನ್ನು ನಿರ್ಮಾಣ ಮಾಡದೇ ಇರೋದು ಸಾಕಷ್ಟು ಗಿಡಮರಗಳನ್ನು ಬೆಳೆದೆ ನಮ್ಮ ಒಂದು ಹೊಲಗಳಲ್ಲಿ ಸರಾಗವಾಗಿ ನೀರಿನ ಜೊತೆ ಮಣ್ಣು ಕೊಚ್ಚಿ ಹೋಗುವಂತೆ ಮಾಡಿದೀವಿ ಇದಕ್ಕೆ ನಾವು ತಡೆ ಒಡ್ಡಬೇಕಾಗಿದೆ ಅನೇಕ ಯೋಜನೆಗಳಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಇರಬಹುದು ಜಲಾನಯನ ಒಂದು ಇಲಾಖೆಯಲ್ಲಿ ಇರಬಹುದು ಅಥವಾ ಗ್ರಾಮ ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಇರಬಹುದು ಅನೇಕ ನೀರು ಮತ್ತು ಮಣ್ಣು ಸಂರಕ್ಷಣೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ದಯವಿಟ್ಟು ತಾವು ಎಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ ಆ ಮೂಲಕ ನಿಮ್ಮ ಜಮೀನಿನ ಅಥವಾ ನಿಮ್ಮ ಹೊಲದ ಮಣ್ಣು ನಿಮ್ಮ ಹೊಲದಲ್ಲೇ ಉಳಿಬೇಕು ನಿಮ್ಮ ಭೂಮಿಯಲ್ಲಿ ಬಿದ್ದಂತ ಮಳೆ ನೀರು ಅಲ್ಲೇ ಸಂಗ್ರಹಣೆ ಆಗಬೇಕು ಮುಂದಿನ ಏನು ಮಳೆ ಕಡಿಮೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಇರತಕ್ಕಂತ ನೀರನ್ನು ಬಳಕೆ ಮಾಡ್ಕೊಂಡು ನೀವು ಬೆಳೆಗೆ ಅದನ್ನು ಉಪಯೋಗ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮಲ್ಲಿ ಈ ಪ್ರಕೃತಿಯಲ್ಲಿ ಪಂಚಭೂತಗಳು ಅಂತ ಇದ್ದಾವೆ ತಾವೆಲ್ಲ ಕೇಳಿರಬೇಕು ಯಾವ್ಯಾವ ಪಂಚಭೂತಗಳು ಯಾರಾದರೂ ಹೇಳ್ತೀರಾ ಗಾಳಿ ನೀರು ಭೂಮಿ ಬೆಳಕು ಸೂರ್ಯ ಅಗ್ನಿ ಆಕಾಶ ಇವೆಲ್ಲ ಐದು ಪಂಚಭೂತಗಳು ಇವೆಲ್ಲ ಪ್ರಾಕೃತಿಕವಾಗಿ ಬಂದಿರತಕ್ಕಂಥವು ಇವುಗಳು ಏನಾಗುತ್ತೆ ಇವುಗಳು ಎಲ್ಲಾದರೂ ಒಂದು ಕಡೆ ಬ್ಯಾಲೆನ್ಸ್ ತಪ್ಪಿದರೆ ಏನಾಗುತ್ತೆ ಪ್ರಕೃತಿ ವಿಕೋಪ ಆಗಿ ಅನೇಕ ವಿನಾಶಗಳನ್ನು ನಾವು ಕಾಣ್ತಾ ಇದ್ದೀವಿ ನಾವು ನೋಡ್ತಾ ಇದ್ವಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ಪ್ರವಾಹವನ್ನು ನೋಡಿದ್ವಿ ಇಲ್ಲೇ ಪಕ್ಕದಲ್ಲಿ ಮಡಿಕೇರಿನಲ್ಲಿ ಭೂಕುಸಿತ ಉಂಟಾಗಿದೆ ಅನೇಕ ಜೀವಗಳು ಹೋಗಿದ್ದಾವೆ ಅನೇಕ ಮನೆ ಮಠಗಳು ಹಾಳಾಗಿದ್ದಾವೆ ಇದು ಎಂದ್ರೆ ಇದು ಯಾಕೆಂತಂದರೆ ಇಲ್ಲಿ ನಾವು ಸರಾಗವಾಗಿ ನೀರು ಹರಿತಕ್ಕಂಥ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ವಿ ಅಲ್ಲಿ ಬೇರೆ ಬೇರೆ ಕಾರ್ಖಾನೆಗಳನ್ನು ಮಾಡಿದ್ವಿ ನೀರು ಹೋಗಲಿಕ್ಕೆ ಇರ್ತಕ್ಕಂಥ ದಾರಿಯನ್ನು ಅಡ್ಡಲಾಗಿ ನಾವು ಮಾಡಿಬಿಟ್ಟು ಅದಕ್ಕೆ ಒಂದು ರೀತಿ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಿದ್ವಿ ಅದರಿಂದ ಇವೆಲ್ಲ ಒಂದು ಪರಿಣಾಮಗಳಾಗ್ತವೆ ಆಮೇಲೆ ನೀರಿರ್ಬೋದು ಗಾಳಿ ಇರ್ಬೋದು ನಮಗೇನು ಹಿಂದಿನ ಕಾಲದಲ್ಲಿ ದೊರೀತಾ ಇತ್ತು ಅದು ಈಗ ನಮಗೆ ಆ ಥರದ ಆಮ್ಲಜನಕ ಅಥವಾ ಆಕ್ಸಿಜನ್ ನಮಗೆ ದೊರೀತಾ ಇಲ್ಲ ಯಾಕಂತಂದರೆ ನಾವೆಲ್ಲ ಈ ಥರ ಗಿಡಮರಗಳನ್ನು ಕಡಿದು ನಮ್ಮ ಒಂದು ಬಳಕೆಯ ನಾವು ಉಪಯೋಗಿಸ್ಕೊಳ್ತಿರೋದ್ರಿಂದ ಗಿಡಮರಗಳ ಸಂಖ್ಯೆ ಕಡಿಮೆಯಾಗಿ ಈ ಒಂದು ಆಮ್ಲಜನಕ ನಮಗೆ ಯಾವ ಪ್ರಮಾಣದಲ್ಲಿ ದೊರೀಬೇಕಿತ್ತು ಅದು ದೊರೀತಾ ಇಲ್ಲ ಈಗ ತಾವೆಲ್ಲ ನೋಡ್ಬೋದು ಹಾಸ್ಪಿಟಲ್ಗಳಲ್ಲಿ ನೀವು ಸರಾಗವಾಗಿ ಉಸಿರಾಡಬೇಕಂತಂದರೆ ನಿಮಗೆ ಆರ್ಟಿಫಿಷಿಯಲ್ ಆಗಿ ಆಮ್ಲಜನಕವನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೋಡಿ ಅಲ್ಲೊಂದು ಲೋಡನ್ನು ತುಂಬಿಕೊಂಡು ಹೋಗ್ತದೆ ಸೌದೆಯನ್ನು ಅಷ್ಟು 100 ಲೋಡ್ಗಳು ಬರ್ತವೆ ಅಲ್ಲ ಅದು ಕಡಿಮೆ ಆಗಬೇಕು ಇದಕ್ಕೆ ಕಡಿಮೆ ಆಗಬೇಕಂದ್ರೆ ನಿಮ್ಮಲ್ಲಿ ಸ್ವಲ್ಪ ಬೆಳೆ ಪರಿವರ್ತನೆಯೂ ಆಗಬೇಕು ಈ ತಂಬಾಕು ಬೆಳೆಯನ್ನು ಈ ಒಂದೇ ಸಾರಿ ಬೆಳೆಯೋದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ಬೆಳೆಯೋದನ್ನು ಬಿಡಬೇಕು ಕಡಿಮೆ ಭೂಮಿನಲ್ಲೇ ನೀವು 2 ಎಕರೆ ಬೆಳೀತಕ್ಕಂಥ ಜಾಗ ಬಿಟ್ಟು 1 ಎಕರೆ ಬೆಳೆದು ಆ 1 ಎಕರೆನಲ್ಲೇ ನೀವು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ತಾಂತ್ರಿಕತೆಗಳನ್ನು ತಾವು ಬಳಸಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡಿ ಆಮೇಲೆ ನಮ್ಮಲ್ಲಿ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ನಂತರ ನಮ್ಮಲ್ಲಿ ಜನಸಂಖ್ಯೆ ನೋಡಿಯಪ್ಪ ನಿಮಗೆ ಆಸಕ್ತಿ ಇದ್ರೆ ಹೆಚ್ಚಾಗಿ ಬೆಳೀತಕ್ಕಂಥ ಲೋಕಲ್ ವೆರೈಟಿ ಬಂದು ರಿಯೋ ಡಿ ಜನೇರಿಯೋ ಅಂತ ಬರುತ್ತೆ ಈ ರಿಯೋ ಡಿ ಜನೇರಿಯೋ ಅನ್ನೋದು ಬ್ರೆಜಿಲಿಂದ ಬಂದಿರತಕ್ಕಂಥ ತಳಿ ಹೆಚ್ಚು ಜನಪ್ರಿಯವಾಗಿರೋದು ಕೂಡ ನಿಮಗೆ ಇಳುವರಿ ಬಂದು ಸರಾಸರಿ 17-18 ಟನ್ ಬರುತ್ತೆ ಒಂದು ಹೆಕ್ಟೇರ್ಗೆ ಸೊ ಅದನ್ನು ಬಿಟ್ಟು ಇನ್ನೊಂದು ನಾಡಿಯಾ ಅಂತ ಇದೆ ಸೊ ನಾಡಿಯಾ ಅನ್ನೋ ಒಂದು ಲೋಕಲ್ ವೆರೈಟಿ ಕೂಡ ಅದು ಅಧಿಕ ಇಳುವರಿ ಅಂದರೆ ನಿಮಗೆ ಕನಿಷ್ಠ 25-28 ಟನ್ ಬರುತ್ತೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನೀವು ಯಾರಾದರೂ ಎಕ್ಸ್ಪೋರ್ಟ್ ಮಾಡೋರಿತ್ತು ಅಂದರೆ ಈ ಕೆಲವೊಂದು ಓಲಿಯೋರಿಜಿನ್ ಅಂತ ಅದರಲ್ಲಿ ಅಂದರೆ ಶುಂಠಿ ಬೆಳೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶದ ಮೇಲೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಓಲಿಯೋರಿಜಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಆ ಬೇಸಿಸ್ ಮೇಲೆ ನಾವೇನಾದ್ರೂ ಬೆಳೆದು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋದಾದರೆ ಸುಧಾರಿತ ತಳಿ ಬಂದು ಅಂದರೆ ಹೈಬ್ರಿಡ್ಸ್ ಬಂದು ಸುರುಚಿ ಮತ್ತು ಸುರುವಿ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಓಲಿಯೋರಿಜಿನ್ ಕಂಟೆಂಟ್ಸ್ ಬಂದು 10% ಇರುತ್ತೆ ಬೇರೆ ಎಲ್ಲ ತಳಿಗಳಲ್ಲೂ 4-6% ಇರುತ್ತೆ ಈ 2 ತಳಿ ಸುರುಚಿ ಮತ್ತು ಸುರುವಿನಲ್ಲಿ
ಹತ್ತು ಪರ್ಸೆಂಟ್ ಇರುತ್ತೆ ಎಕ್ಸ್ಪೋರ್ಟ್ ಮಾಡೋರಿಗೆ ಈ ತಳಿಗಳನ್ನ ಬೆಳಿಬಹುದು ಅಥವಾ ನಮಗೆ ಎರಡು ತಳಿ ಅಂದ್ರೆ ಹಸಿ ಶುಂಠಿ ಅಥವಾ ಇನ್ನೊಂದು ಎಕ್ಸ್ಪೋರ್ಟ್ ಮಾರ್ಕೆಟ್ ಎರಡಕ್ಕೂ ನಮಗೆ ಉಪಯೋಗ ಅಂತ ತಳಿ ಅಂತಂದ್ರೆ ಐಎಸ್ಆರ್ ಕ್ಯಾಲಿಕಟ್ ಹೇಳಿದೆ ಸೊ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಒಂದು ಕ್ಯಾಲಿಕಟ್ ಅಂತಿದೆ ಅಲ್ಲಿ ಸುಧಾರಿತ ತಳಿಯಾದಂತ ವರದ ಅಂತಿದೆ ಆ ವರದ ತಳಿಗಳನ್ನ ಬೆಳಿಬಹುದು ಅದು ಕೂಡ ಈ ನಮ್ಮ ಪ್ರದೇಶಕ್ಕೆ ಸೂಕ್ತ ಇಷ್ಟು ತಳಿಗಳಾದವು ಮತ್ತೆ ಸರ್ ನಿಮ್ದು ಕೊಳೆ ರೋಗ ಅಂತ ಹೇಳಿದ್ರೆ ಅದೊಂದು ಟಾಪಿಕ್ ಕವರ್ ಮಾಡ್ತಾರೆ ಇನ್ನೊಂದು ಮಲ್ಚಿಂಗ್ ಅಂದ್ರೆ ಹೊದಿಕೆ ನಾಟಿ ಮಾಡೋದು ಅಥವಾ ಬಿತ್ತನೆ ಆದ್ಮೇಲೆ ಎಲ್ಲರೂ ಹೊದಿಕೆ ಮಾಡ್ತಾರೆ ಸೊ ಮೇಜರ್ ಆಗಿ ನೀವು ಯಾವುದೇ ಹೊದಿಕೆ ಬೆಳೆಗಳನ್ನ ಅಂದ್ರೆ ಹೊದಿಕೆಗಳಲ್ಲಿ ಬಳಸ್ಬೋದು ಕೆಲವೊಂದು ಜೋಳದ ಇದನ್ನ ಕಡ್ಡಿಗಳನ್ನ ಬಳಸ್ತೀವಿ ಅಂತ ಹೇಳ್ತೀವಿ ಏನಕ್ಕೆ ಅಂತಂದ್ರೆ ಆ ಜೋಳದ ಕಡ್ಡಿಗಳಲ್ಲಿ ಲಿಗ್ನಿನ್ ಕಂಟೆಂಟ್ ಅಂತ ಹೇಳ್ತೀವಿ ಅದು ಹೆಚ್ಚಾಗಿರುತ್ತೆ ಅದು ಕರಗೋದಕ್ಕೆ ತುಂಬಾ ಸಮಯ ಬೇಕು ನೀವು ಬಿತ್ತನೆ ಆದ್ಮೇಲೆ ಅಥವಾ ಶುಂಠಿಗಳಿಗೆ ನೀವು ಏನೇ ಗೊಬ್ಬರ ಕೊಟ್ಟರು ಕೂಡ ಆ ಗೊಬ್ಬರಗಳು ಆ ಲಿಗ್ನಿನ್ ಕಂಟೆಂಟ್ ಆ ಜೋಳದ ಕಡ್ಡಿ ಇರುತ್ತಲ್ಲ ಅದನ್ನ ಕರಗಿಸಕ್ಕೆ ಸಹಕಾರಿ ಆಗ್ತದೆ ಹೊರತು ನಿಮಗೆ ಶುಂಠಿ ಬೆಳೆಯಲ್ಲಿ ಹೆಚ್ಚು ಪೋಷಕಾಂಶ ಸಿಗೋದಿಲ್ಲ ಹಾಗಾಗಿ ಜೋಳದ ಕಡ್ಡಿ ಬಿಟ್ಟು ಬೇರೆ ಯಾವ್ದಾದ್ರೂ ಹೊದಿಕೆ ಅಥವಾ ಹೊದಿಕೆಗಳನ್ನ ನೀವು ಬಳಸ್ಬೋದು ಸೊ ಇನ್ನೊಂದು ಪೋಷಕಾಂಶಗಳು ಯಾವ ಟೈಮಲ್ಲಿ ಯಾವ ಗೊಬ್ಬರ ನೀಡಬೇಕು ಸೊ ಆಗ್ಲೇ ಹೇಳಿದಾಗೆ ಬಿತ್ತನೆ ಆದ್ಮೇಲೆ ನಿಮ್ಗೆ ಫಸ್ಟ್ ಬಿಳಿ ಬೇರುಗಳು ಬರ್ಬೇಕಂದ್ರೆ ಬೇರಿನ ಬೆಳವಣಿಗೆ ಆಗ್ಬೇಕು ಈಗ ರೈತರಿಗೆ ಒಂದು ಪ್ರಶ್ನೆ ಸಾರಜನಕ ಏನು ಕೊಡ್ತೀವಿ ಅಂತ ಯಾರು ಹೇಳ್ತೀರಿ ಸಾರಜನಕ ಬೆಳೆಗಳಿಗೆ ಅದರಿಂದ ಏನು ಉಪಯೋಗ ಆಗುತ್ತೆ ಯೂರಿಯಾ ಕಂಟೆಂಟ್ ಏನು ಉಪಯೋಗ ಆಗುತ್ತೆ ಪ್ರತಿಯೊಂದು ಬೆಳೆಗಳಿಗೆ ಮೇವು ಶಕ್ತಿ ಜಾಸ್ತಿ ಇರುತ್ತೆ ಈಗ ನೀವು ಶುಂಠಿ ಬೆಳೆಗೆ ಯೂರಿಯಾ ಹಾಕ್ತಿರಲ್ವಾ ಹಾಕಲ್ಲ ಅದರಲ್ಲಿ ಯೂರಿಯಾ ಇರುತ್ತಲ್ವಾ ಇರ್ಲೇಬೇಕು ಇರುತ್ತೆ ಹತ್ತೊಂಬತ್ತು ಆದ್ರೆ ನಿಮ್ಗೆ ಯೂರಿಯಾ ಫಾಸ್ಫರಸ್ ಪೊಟ್ಯಾಸ್ ಮೂರು ಅಂಶನೂ ಇರುತ್ತೆ ಸೊ ನೀವು ಯೂರಿಯಾ ಕೊಡೋದು ಗಿಡದಲ್ಲಿ ಇರ್ತಕ್ಕಂತ ಹಸಿರಂಶನ ಹೆಚ್ಚು ಮಾಡೋದಕ್ಕೆ ಈ ಡಿ ಎ ಪಿ ಹಾಕ್ತಿರಿ ಡಿ ಎ ಪಿ ಏನಕ್ಕೆ ಹಾಕ್ತಿರಿ ಏನ್ ನೀವು ರಂಜಕ ಕೊಡುವಂತದ್ದು ಅಂದ್ರೆ ಫಾಸ್ಫರಸ್ ಕೊಡುವಂತದ್ದು ಅಥವಾ ಡಿ ಎ ಪಿ ಏನ್ ಗೊಬ್ಬರ ಹಾಕ್ತಿರಿ ನೀವು ಅದು ಮುಖ್ಯವಾಗಿ ಬೇರ್ಗಳ ಬೆಳವಣಿಗೆ ಹಾಕ್ಬೇಕು ಸೊ ಬೇರಿನ ಬೆಳವಣಿಗೆಗೆ ಫಸ್ಟ್ ನಾವು ಡಿ ಎ ಪಿ ಹಾಕ್ತಿರಿ ಪೊಟ್ಯಾಶ್ ಕಂಟೆಂಟ್ ಬಂದು ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಮತ್ತೆ ಗಿಡ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಆಗಿ ಬರೋದಕ್ಕೆ ಅಂತ ಹೇಳಿ ಪೊಟ್ಯಾಶ್ ಗೊಬ್ಬರವನ್ನು ನೀಡ್ತೀವಿ ಸೊ ನೀವು ಸ್ಟಾರ್ಟಿಂಗು ಬಿತ್ತನೆ ಆದ್ಮೇಲೆ ಡಿ ಎ ಪಿ ಗೊಬ್ಬರ ಅಥವಾ 12-61-60 ಅಂತ ಬರುತ್ತೆ 1261-0 ಅನ್ನೋ ಗೊಬ್ಬರವನ್ನ ನೀಡಬೇಕಾಗುತ್ತೆ ಸೊ ನೀವು ಡ್ರಿಪ್ ಹಾಕಿದ್ರೆ ಡ್ರಿಪ್ ಮುಖಾಂತರ ಕೊಡ್ಬೋದು ಇಲ್ಲ ಅಂತಂದ್ರೆ ಕೆಲವೊಂದು ಈಗ ರೀಸೆಂಟ್ ಆಗಿ ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಿನೊಂದಿಗೆ ಸಂಪೂರ್ಣವಾಗಿ ಕರಗಂತ ಗೊಬ್ಬರಗಳು ಬಂದಿದ್ದಾವೆ ನೀವು 1 ಎಕರೆ ಪ್ರದೇಶಕ್ಕೆ ಸಿಂಪರಣೆ ಮಾಡೋದಕ್ಕೆ ನಿಮ್ಗೆ 200 ಲೀಟರ್ ನೀರು ಸಾಮರ್ಥ್ಯ ಅಷ್ಟೇ ಸಾಕಾಗಿತ್ತಪ್ಪ ಅಂತಂದ್ರೆ 200 ಲೀಟರ್ ನೀರಿಗೆ 94 ಗೊಬ್ಬರ ಆಗ್ಲಿ ಅಥವಾ 1261 ಗೊಬ್ಬರ ಆಗ್ಲಿ ಕೇವಲ 1-2 ಕೆಜಿ ಗೊಬ್ಬರ ಸಾಕು ಒಂದು ಬಾರಿ ಸಿಂಪರಣೆಗೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಗೊಬ್ಬರದ ಪ್ರಮಾಣ ತುಂಬಾ ಕಮ್ಮಿ ಆಗುತ್ತೆ ಮತ್ತೆ ಎಫೆಕ್ಟಿವ್ ಆಗಿ ಯೂಟಿಲೈಸ್ ಆಗುತ್ತೆ ವೇಸ್ಟೇಜ್ ಆಗಂತ ಚಾನ್ಸಸ್ ಇರಲ್ಲ ಸೊ ನೀವು ಮಣ್ಣಿಗೆ ನೇರವಾಗಿ ನೀವು ಗೊಬ್ಬರ ಹಾಕೋದಾಗ್ಲಿ ಅಥವಾ ಡಿ ಎ ಪಿ ಗೊಬ್ಬರ ಎಸ್ಪೆಷಲಿ ಡಿ ಎ ಪಿ ಗೊಬ್ಬರ ಎಲ್ರು 1 ಎಕರೆಗೆ ಎಷ್ಟು ಕೆಜಿ ಹಾಕ್ತೀರಿ ಅಂದಾಜು ಇಪ್ಪತ್ತೈದು ಕೆಜಿ ಅಷ್ಟೇ ಹಾಕ್ತೀರಾ 50-75 ಕೆಜಿ ಹಾಕ್ತೀರಿ ಈಗ 100 ಕೆಜಿ ಹಾಕ್ತೀರಿ ಅಂದಾಜು ಅಂತ ಇಟ್ಕೊಂಡ್ರು 50-100 ಕೆಜಿ ಅಂತ ಹಾಕೊಳ್ಳಿ ಅದೇ ನೀವು ಸಿಂಪರಣೆ ಮಾಡೋದ್ರಿಂದ ಮುಖಾಂತರ ಅಥವಾ ನೀವು ಡ್ರಿಪ್ ಮುಖಾಂತರ ನೀಡೋದಾದ್ರೆ ಡಿ ಎ ಪಿ ಗೊಬ್ಬರ ಅಷ್ಟು ಸುಲಭವಾಗಿ ನೀರಲ್ಲಿ ಕರಗಲ್ಲ ಸೊ ನಾಳೆ ನೀವು ಆ ಗೊಬ್ಬರ ನೀಡ್ಬೇಕಂದ್ರೆ ಹಿಂದಿನ ದಿನ ರಾತ್ರಿ 200 ಲೀಟರ್ ನೀರಿಗೆ 1-2 ಕೆಜಿ ಗೊಬ್ಬರವನ್ನ ನೀರಲ್ಲಿ ಕಂಪ್ಲೀಟ್ ಆಗಿ ಕರಗಿಸ್ಬೇಕು ಸೊ ನೀವು ಬೆಳಿಗ್ಗೆ ಆದ್ರೆ ಆಲ್ಮೋಸ್ಟ್ 90% ಅಷ್ಟು ಕರಗಿರುತ್ತೆ ಆ ಗೊಬ್ಬರನ ನೀವು ಮತ್ತೆ ತಿಳಿನ ಫಿಲ್ಟರ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಡ್ರಿಪ್ ಮುಖಾಂತರ ನೀಡೋದಾದ್ರೆ 1 ಎಕರೆಗೆ ಕೇವಲ 2-2 ಕೆಜಿ ಅಷ್ಟು ಡಿ ಎ ಪಿ ಗೊಬ್ಬರ ಸಾಕು ಒಂದು ಬಾರಿ ನೀವು ಅದೇ ನೀವು ಒಂದು ಕನಿಷ್ಠ ವಾರಕ್ಕೊಮ್ಮೆ ನೀವು ನೀಡ್ತಾ ಬಂದ್ರು 2 ತಿಂಗಳವರೆಗೂ ನಿಮ್ಗೆ ಬೇಕಾದಂತ ಗೊಬ್ಬರದ ಪ್ರಮಾಣ ಕೇವಲ 2x8 ವಾರಗಳು 8x16 ಕೆಜಿ 20 ಕೆಜಿ ಒಳಗೆ ಡಿ ಎ ಪಿ ಗೊಬ್ಬರ ಮುಗಿಯುತ್ತೆ ನೀವು 50-100 ಕೆಜಿ ಹಾಕೋ ಅವಶ್ಯಕತೆನೇ ಇರಲ್ಲ ಕೆಲವೊಂದು ಸಿಂಪರಣೆ ಕೂಡ ಮಾಡ್ತಾರೆ ಸಿಂಪರಣೆ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಇದೆ ಈಗ ನೀವು ಭೂಮಿಗೆ ನೇರವಾಗಿ ಡಿ ಎ ಪಿ ಗೊಬ್ಬರ ಹಾಕೋದ್ರಿಂದ ಕೇವಲ 30-40% ಅಷ್ಟು ಮಾತ್ರ ಗೊಬ್ಬರ ಯೂಟಿಲೈಸ್ ಆಗುತ್ತೆ ಮಿಕ್ಕಿದ್ದು 60-70% ಮಣ್ಣಲ್ಲೇ ಕರಗಿ ರಾಸಾಯನಿಕ ಗಂಟಾಗುತ್ತೆ ಇದರಿಂದ ರೈತರಿಗೆ ಖರ್ಚು ಹೆಚ್ಚು ಪೋಷಕಾಂಶ ಗಿಡಗಳಿಗೆ ಹೆಚ್ಚು ನೀಡಬಹುದು ಅದೇ ನೀವು ಸಿಂಪರಣೆ ಮಾಡೋದ್ರಿಂದ ಗಿಡಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅಂದ್ರೆ ಸ್ಟೊಮ್ಯಾಟಾಸ್ ಅಂತ ಹೇಳ್ತೀವಿ ಆ ರಂಧ್ರಗಳ ಮುಖಾಂತರ ನೀವು ಏನೇ ಗೊಬ್ಬರ ಕೊಟ್ಟರು ಗಿಡಕ್ಕೆ ಕಂಪ್ಲೀಟ್ ಆಗಿ ಯೂಟಿಲೈಸ್ ಆಗುತ್ತೆ ವೇಸ್ಟೇಜ್ ಆಗೋ ಚಾನ್ಸಸ್ ಇರಲ್ಲ ನಿಮ್ ಗೊಬ್ಬರದ ಪ್ರಮಾಣ ಕಮ್ಮಿ ಇಳುವರಿ ಕೂಡ ಹೆಚ್ಚಾಗಿ ಬರುವಂತದ್ದು ಸೊ ಹಾಗಾಗಿ ನೀವೇನೇ ಗೊಬ್ಬರ ಕೊಟ್ಟರು ಕನಿಷ್ಠ ನೀವು ಅದನ್ನ ಸಿಂಪರಣೆ ಮುಖಾಂತರ ಕೊಡೋದಾದ್ರೆ ರೈತರಿಗೆ ಕಡಿಮೆ ಖರ್ಚು ಸ್ವಲ್ಪ ಹೆಚ್ಚಿನ ಲಾಭವನ್ನು ಕಾಣ್ಬೋದು
ಅಂತಂತವಾಗಿ ಗೊಬ್ಬರ ಯಾವುದು ಸೋ ಮೊದಲನೇದಾಗಿ ಬೇರಿನ ಬೆಳವಣಿಗೆಗೆ ನಾವು ರಂಜಕ ಇರತಕ್ಕಂತ ರಂಜಕ ಹೆಚ್ಚಾಗಿ ಇರತಕ್ಕಂತ ಗೊಬ್ಬರಗಳನ್ನು ನೀಡಿ ಸೋ ವೆಜಿಟೇಟಿವ್ ಗ್ರೋತ್ ಅಂದ್ರೆ ಬೆಳವಣಿಗೆ ಹಂತದಲ್ಲಿ 19 ಅಂತ ಬರುತ್ತೆ ಇಲ್ಲ 17 ಅಂತ ಬರುತ್ತೆ ಸಾರಜನಕ ರಂಜಕ ಮತ್ತೆ ಪೊಟ್ಯಾಷ್ ಮೂರು ಒಂದೇ ಪ್ರಮಾಣದಲ್ಲಿ ಇರತಕ್ಕಂತ ಗೊಬ್ಬರಗಳನ್ನ ನೀವು ನೀಡಬಹುದು ಸೋ ಒನ್ಸ್ ನಿಮಗೆ ಬೆಳವಣಿಗೆ ಎಲ್ಲ ತುಂಬಾ ಚೆನ್ನಾಗಿ ಬಂತು ಗೆಡ್ಡೆ ರಚನೆ ಹಂತದ ಆ ಟೈಮ್ನಲ್ಲಿ ಯಾವ ಗೊಬ್ಬರ ಕೊಡಬೇಕು ಅಂದ್ರೆ 13045 ಅಂತ ಬರುತ್ತೆ ಅದರಲ್ಲಿ ನಿಮಗೆ ಸಾರಜನಕ ಮತ್ತೆ ಪೊಟ್ಯಾಷ್ ಗೊಬ್ಬರ ಹೆಚ್ಚು ಹೆಚ್ಚಾಗಿರುತ್ತೆ ಆ ಗೊಬ್ಬರಗಳನ್ನ ನೀಡಬಹುದು ನಿಮ್ಗೆ ಇನ್ ಕೇಸ್ ಬೆಳವಣಿಗೆ ಎಲ್ಲ ಚೆನ್ನಾಗಿತ್ತು ನನಗೆ ಗೆಡ್ಡೆ ಮಾತ್ರ ಚೆನ್ನಾಗಿ ಬರಲಿ ಅನ್ನೋದಾದ್ರೆ ಪೊಟ್ಯಾಷ್ ಗೊಬ್ಬರ ಒಂದು ಸಾಕಾಗುತ್ತೆ ಪೊಟ್ಯಾಷ್ ಗೊಬ್ಬರ ಬಂದು ನಿಮಗೆ 0050 ಅಂದ್ರೆ ಸಲ್ಫೇಟ್ ಆಫ್ ಪೊಟ್ಯಾಷ್ ಅಂತ ಬರುತ್ತೆ ಆ ಗೊಬ್ಬರಗಳನ್ನ ಕೂಡ ನೀವೇನೇ ಗೊಬ್ಬರಗಳನ್ನ ಕೊಡಿ 200 ಲೀಟರ್ ನೀರಿಗೆ ಕೇವಲ 1.5-2 ಕೆಜಿ ಗೊಬ್ಬರ ಸಾಕು ಒಂದು ಬಾರಿ ಸಿಂಪರಣೆ ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಗೊಬ್ಬರ ಪ್ರಮಾಣ ತುಂಬಾ ಕಮ್ಮಿ ಆಗುತ್ತೆ ಇನ್ನೊಂದು ಇತ್ತೀಚೆಗೆ ISR ಕ್ಯಾಲಿಕಟ್ ಅಂತ ಏನ್ ಹೇಳಿದೆ ಆ ಒಂದು ಸಂಶೋಧನಾ ಕೇಂದ್ರದವರು ಜಿಂಜರ್ ಸ್ಪೆಷಲ್ ಅಂತಾನೆ ಬಿಟ್ಟಿದ್ದಾರೆ ಅಂದ್ರೆ ಶುಂಠಿ ಬೆಳೆಗೆ ಬೇಕಾಗಿರ್ತಕ್ಕಂತ ಸೂಕ್ಷ್ಮ ಪೋಷಕಾಂಶಗಳನ್ನ ಒಂದು ಸಂಶೋಧನೆ ಮುಖಾಂತರ ಯಾವ ಸೂಕ್ಷ್ಮ ಪೋಷಕಾಂಶ ಎಷ್ಟು ಪ್ರಮಾಣದಲ್ಲಿ ನೀಡಿದ್ರೆ ಒಳ್ಳೇದು ಅಂತ ಹೇಳಿ ರಿಸರ್ಚ್ ಮಾಡಿದಾಗ ಒಂದು ಜಿಂಜರ್ ಸ್ಪೆಷಲ್ ಅಂತ ಬಿಟ್ಟಿದ್ದಾರೆ ಆ ಜಿಂಜರ್ ಸ್ಪೆಷಲ್ ನ ನಾಟಿ ಮಾಡಿದ 1.5 ತಿಂಗಳಿಂದ 2 ತಿಂಗಳಿಗೆ ಒಟ್ಟು 3 ಬಾರಿ ನೀವು ಅದನ್ನ ಸಿಂಪರಣೆ ಮಾಡಬೇಕು ಸಿಂಪರಣೆ ಮಾಡೋದ್ರಿಂದ ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ನೀವು ಕಮ್ಮಿ ಮಾಡಬಹುದು ಸೊ ಐರನ್ ಡಿಫಿಷಿಯನ್ಸಿ ಅಂತ ಬರುತ್ತೆ ಅಥವಾ ಕೆಲವೊಂದು ಮೆಗ್ನೀಷಿಯಂ ಡಿಫಿಷಿಯನ್ಸಿ ಅಂತ ಇರುತ್ತೆ ಈ ಗೊಬ್ಬರ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀವು ನಿವಾರಣೆ ಮಾಡಬಹುದು ಸೊ ಇದನ್ನು ಬಿಟ್ಟು ಸೊ ನಿಮಗೆ ಬೇರೆ ಇನ್ನೇನು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ರೋಗ ಅಥವಾ ಕೀಟ ಬಾಧೆ ಬಿಟ್ಟು ಬೇರೆ ಕಲ್ಟಿವೇಷನ್ ಆಸ್ಪೆಕ್ಟ್ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಕೇಳಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗಾಗ್ಲೇ ಹೇಳಿದ್ರು ಸರ್ ಈಗ ಒಂದಷ್ಟು ಜೈವಿಕ ಗೊಬ್ಬರಗಳು ಅಥವಾ ಇದನ್ನ ಹೆಚ್ಚಾಗಿ ಬೆಳೆಸಿ ಸಾವಯವ ಪದಾರ್ಥಗಳನ್ನ ಬೆಳೆಸಿ ನೀವು ರೋಗ ಬಂದಾಗ ನಾನು ಕೆಮಿಕಲ್ ಹೆಚ್ಚತ್ತಂದ್ ಆತೀನಿ ಅನ್ನೋದಕ್ಕಿಂತ ಬೇಸಾಯ ಕ್ರಮ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅವಾಗಿಂದನೇ ಆದಷ್ಟು ಹೆಚ್ಚಾಗಿ ಈ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಅಂತ ಎರಡು ಜೈವಿಕ ಗೊಬ್ಬರಗಳನ್ನ ಬರುತ್ತೆ ಹೆಚ್ಚಾಗಿ ಬೆಳೆಸಿ ರೈತರಿಗೆ ನಿಮ್ಗೆ ತುಂಬಾ ಕಡಿಮೆ ಖರ್ಚು ಅಧಿಕ ಲಾಭ ನಿಮ್ಗೆ ಶುಂಠಿ ಬೆಳೆಗಳಲ್ಲಿ ಹೆಚ್ಚಾಗಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಹೆಚ್ಚು ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಸೂಡೋಮೋನಾಸ್ ಅಂತ ಒಂದು ಜೈವಿಕ ಗೊಬ್ಬರ ಇದೆ ಅದನ್ನ ಹೆಚ್ಚಾಗಿ ಬೆಳೆಸಿ ನೀವು ಅದನ್ನ ಸಿಂಪರಣೆ ಕೂಡ ಮಾಡಬಹುದು ಗಿಡದ ಗೆಡ್ಡೆಗಳಿಗೂ ಕೂಡ ಬಿಡ್ಬೋದು ಸೊ ಇದನ್ನ ಬಿಡೋದ್ರಿಂದ ಅಂದ್ರೆ ನೀವು ಸ್ಟಾರ್ಟಿಂಗ್ ಒಂದ್ಸಲ ಬಿಟ್ರೆ ಇದು ಯೂಸ್ ಆಗಲ್ಲ ಕನಿಷ್ಠ 1-1.5 ವರ್ಷಕ್ಕೊಮ್ಮೆ ಅದನ್ನ ಟಾಪ್ ಅಪ್ ಮಾಡ್ತಾ ಬರ್ಬೇಕು ಪ್ರತಿ ಸಲ ನಿತ್ಯ ಅದನ್ನ ನೀವು ಕೊಡ್ಬೇಕಾದ್ರೆ ಕೊಳೆ ರೋಗ ಆಗ್ಲಿ ಅಥವಾ ನಿಮ್ಗೆ ಬೇರೆ ಬ್ಯಾಕ್ಟೀರಿಯಾ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಯಾರೋ ಬೆಂಕಿ ರೋಗ ಅಂತ ಕೇಳಿದ್ರು ಆ ಬೆಂಕಿ ರೋಗಗಳನ್ನ ನೀವು ಅವಾಯ್ಡ್ ಮಾಡ್ಬೋದು ನೈಟ್ರೋಜನ್ ರೀಸೋರ್ಟ್ ಆಗುತ್ತೆ ಸಾರಜನಕ ಒಂದು ಅಂಶದ ಕೊರತೆ ಇರುತ್ತೆ ಸೊ ಆ ಟೈಮಲ್ಲಿ ಏನ್ ಮಾಡಿ ನೀವು ಹೆಚ್ಚು ಇದನ್ನ ಹೇಳ್ದಾಗ್ಲಿ ಆಗ್ಲೇ ಸಿಂಪರಣೆಗೆ ಅಂತ ಹೇಳಿ 19 ಗೊಬ್ಬರ ಅಂತ ಬರುತ್ತೆ ಸೊ ಆ 19 ಇಲ್ಲ ಅಂತಂದ್ರೆ ನೀವು ಯೂರಿಯಾನೇ ಸಿಂಪರಣೆ ಮಾಡೋದ್ರೆ ಡೈರೆಕ್ಟ್ ಯೂರಿಯಾ ಕೂಡ ಸಿಂಪರಣೆ ಮಾಡಬಹುದು ಬಟ್ ಆದ್ರೆ 1 ಲೀಟರ್ ನೀರಿಗೆ ಕೇವಲ 2-3 ಗ್ರಾಮ್ ಯೂರಿಯಾನ ಬೆರೆಸಿ ನೀವು ಡೈರೆಕ್ಟ್ ಆಗಿ ಸಿಂಪರಣೆ ಮಾಡೋದ್ರಿಂದ ಸಾರಜನಕದ ಕೊರತೆ ನಿಮ್ಗೆ ಕಡಿಮೆ ಆಗುತ್ತೆ ಆದ್ರೆ ಅದನ್ನ ಬಿಸಿಲಿನ ಟೈಮಲ್ಲಿ ಹೆಚ್ಚು ಸಿಂಪರಣೆ ಮಾಡಕ್ ಹೋಗ್ಬೇಡಿ ಸಂಜೆ 4-5 ಗಂಟೆ ಮೇಲೆ ಅದನ್ನ ಸಿಂಪರಣೆ ಮಾಡಿ ಯಾಕಂದ್ರೆ ರೈತರು ನಾವು ಈಗ 2-3 ಗ್ರಾಮ್ ಅಂತ ಹೇಳಿರ್ತೀವಿ ಅದು ಇನ್ನೂ ಹೆಚ್ಚಾಗಿ ಹಸರಾಗಿ ಬರಲಿ ಅಂತ ಹೇಳಿ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ ಸಿಂಪರಣೆ ಮಾಡಿದ್ರೆ ನಿಮ್ಗೆ ಗಿಡ ಸುಟ್ಟು ಹೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಬಿಸಿಲಿನ ತಾಪಮಾನ ಮುದ್ದೆ ಜಾಸ್ತಿನೇ ಇರುತ್ತೆ ಗೊಬ್ಬರದಲ್ಲಿ ಹೀಟ್ ಜಾಸ್ತಿ ಇರುತ್ತೆ ನೀವು ಅದು ಸಿಂಪರಣೆ ಮಾಡಿದಾಗ ಬೆಳೆ ಸುಟ್ಟು ಹೋಗೋ ಚಾನ್ಸ್ ಹೆಚ್ಚಿರೋ ಕಾರಣ ಆದಷ್ಟು ಸಂಜೆ 4-5 ಗಂಟೆ ಮೇಲೆ ಅದನ್ನು ಸಿಂಪರಣೆ ಮಾಡಿ ನಿಮ್ಗೆ ಯಾವಾಗ ಅಪ್ಲಿಕೇಶನ್ ತುಂಬ ಕಮ್ಮಿನೂ ಬರುತ್ತೆ ಪೋಷಕಾಂಶಗಳ ಕೊರತೆನೂ ಕೂಡ ನೀಗಿಸ್ಬೋದು ಸರ್ ನಾವು ಶುಂಠಿ ಒಂದು ಬಾರಿ ನಾನು ಪುಷ್ಪ ಅಂತ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸಿ ಸಂರಕ್ಷಣೆಯಲ್ಲಿ ಸಹಾಯಕ ಪ್ರಾಧ್ಯಾಪಕ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಮೊದಲನೇದಾಗಿ ನೀವು ಕೇಳಿದಾಗೆ ಕೊಳ ನಿಮ್ಮ ಗೆಡ್ಡೆಗಳು ಕೊಳೆಯುವಂತ ರೋಗ ಇದು ಸ್ಟಾರ್ಟಿಂಗ್ ಇಂದ ಅಂದ್ರೆ ನೀವು ಬಿತ್ತನೆ ಬೀಜಕ್ಕೆ ಯಾವಾಗ ಉಪಯೋಗಿಸ್ತೀರಿ ಅಲ್ಲಿಂದನೇ ಸದಾ ಕೆಲವೊಬ್ರು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರ ಗೆಡ್ಡೆಗಳನ್ನ ಮುಂದಿನ ಬೆಳೆಗೆ ಹಾಕೋ ಮಾಡೋಣ ಅಂತ ಶೇಖರಣೆ ಮಾಡುವಾಗಲೂ ಸಹ ನೀವು ಒಂದು ಸಾರಿ ಮ್ಯಾಂಕೋಸೆಪ್ ಅಂತ ಸಿಗುತ್ತೆ ಮ್ಯಾಂಕೋಸೆಪ್ ಪ್ಲಸ್ ಮೆಟಲಾಕ್ಸಿಲ್ ಅದು ರಿಡೋಮಿಲ್ ಅಂತ ಒಂದು ಟ್ರೇಡ್ ನೇಮ್ ಅಲ್ಲಿ ಸಿಗುತ್ತೆ ಕೇಳಿರ್ಬೋದು ನೀವು ರಿಡೋಮಿಲ್ ಅಥವಾ ಈಗ ರಿಡೋಮಿಲ್ ಗೋಲ್ಡ್ ಅಂತ ಬಂದಿದೆ ಅದು ಮ್ಯಾಂಕೋಸೆಪ್ ಪ್ಲಸ್ ಮೆಟಲಾಕ್ಸಿಲ್ ಎರಡು ಕೆಮಿಕಲ್ ನ ಮಿಕ್ಸ್ ಆಗಿರುತ್ತೆ ರಿಡೋಮಿಲ್ ಗೋಲ್ಡ್ ಅಂತ ಆ ಕೆಮಿಕಲ್ ಅಲ್ಲಿ ನೀವು ಆ ಔಷಧದಲ್ಲಿ 3 ಗ್ರಾಮ್ 1 ಲೀಟರ್ ನೀರಿಗೆ 3 ಗ್ರಾಮ್ ಅಂದ್ರೆ 0.3% ಆಗುತ್ತೆ ಅದು ಅದರಲ್ಲಿ ನೀವು ಯಾರು ಮುಂದಿನ ಬೆಳೆಗೆ ಯಾರು ಶೇಖರಣೆ ಮಾಡಿ ಇಟ್ಕೋತಿರೋ ಗಡ್ಡೆಗಳನ್ನ ಆ ಗಡ್ಡೆಗಳನ್ನ ಅಥವಾ ನೀವು ಕೊಂಬು ಅಂತ ಹೇಳ್ತೀರಿ ಶುಂಠಿ ಕೊಂಬುಗಳು ಅಂತ ಅವನ್ನ ನೀರಲ್ಲಿ 3% ಅಂದ್ರೆ 0.3% ಅಂದ್ರೆ 3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಅದ್ರೊಳಗಡೆ ಬೆರೆಸಿ 30 ನಿಮಿಷಗಳ ಕಾಲ ಬಿಡಬೇಕು ಅದನ್ನ 20-30 ನಿಮಿಷಗಳ ಕಾಲ ಅದನ್ನ ಕೊಂಬುಗಳನ್ನ ನೆನೆಸಿ ಮತ್ತು ಸಂಜೆ ಹೊತ್ತು
ನೆರಳಿನಲ್ಲಿ ಒಣಗಿಸಬೇಕು ಅವನು ನೆರಳಿನಲ್ಲಿ ಒಣಗಿಸಿ ನಂತರ ಅವನ್ನ ಶೇಖರಣೆ ಮಾಡಿ ಇಟ್ಕೋಬೇಕು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋರು ಮುಂದಿನ ಬೆಳೆಗಾಗಿ ಶೇಖರಣೆ ಮಾಡಿ ಇಟ್ಕೊಳ್ಳೋರು ಮತ್ತೆ ನೀವು ಅದೇ ಕೊಂಬಗಳನ್ನ ಮತ್ತೆ ಬೆಳೆಗೆ ಬಿತ್ತನೆಗಾಗಿ ಉಪಯೋಗಿಸುತ್ತಿದ್ದಾರೆ ಅಂದ್ರೆ ಮತ್ತೆ ಅದನ್ನ ಟ್ರೈಕೋಡರ್ಮ ವಿರಡ ಈಗ ನೀವು ಎಲ್ಲರೂ ಕೊಟ್ಟಿಗೆ ಗೊಬ್ಬರ ಹಾಕೇ ಹಾಕ್ತೀರಾ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಒಂದು ಶಿಲೀಂದ್ರ ಅತಿ ಹೆಚ್ಚಿಗೆನೇ ಇರುತ್ತೆ ಮತ್ತು ಇದು ಮಣ್ಣಿನಿಂದ ಹರಡುವ ರೋಗ ಮಣ್ಣಿನಿಂದ ಹರಡುವ ಶಿಲೀಂದ್ರ ಇದು ಈ ಕೊಳೆ ರೋಗ ಅನ್ನೋದು ಮಣ್ಣಿನಿಂದಲೇ ಹರಡೋದು ಅದು ನೀವು ಯಾವಾಗ ಬಿತ್ತನೆಗಿಂತ ಮುಂಚೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲಾನು ಹಾಕ್ತೀರಾ ತೇವಾಂಶ ಜಾಸ್ತಿ ಆಗುತ್ತೆ ಮಣ್ಣಿನಲ್ಲಿ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಂಗೆ ಈ ಶಿಲೀಂದ್ರ ಬೆಳೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೀವು ಹಾಕಿದ ತಕ್ಷಣ ನೀವು ಕೊಟ್ಟಿಗೆ ಗೊಬ್ಬರ ಹಾಕುವಾಗ ಈಗ ಒಂದು ಕ್ವಿಂಟಲ್ ಕೊಟ್ಟಿಗೆ ಗೊಬ್ಬರ ಅಥವಾ 50 ಕೆಜಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿದ್ರೆ ನೀವು ಅದಕ್ಕೆ 1 ಕೆಜಿ ಅಷ್ಟು ಟ್ರೈಕೋಡರ್ಮ 1 ಕೆಜಿ ಬೇವಿನ ಹಿಂಡಿನ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿ ನಂತರ ಬಿತ್ತನೆಗೆ ಮುಂಚೆ ನೀವು ಯಾವಾಗ ಭೂಮಿನ ಹದ ಮಾಡ್ಕೋತಿರೋ ಆವಾಗ ಅದಕ್ಕೆ ಭೂಮಿಗೆ ಹಾಕಲೇಬೇಕು ಅದು ಹಾಕಿದ ಒಂದು ಎರಡು ದಿನದ ನಂತರ ನೀವು ಈ ನೀವು ಶೇಖರಣೆ ಮಾಡಿ ಗೆಡ್ಡೆಗಳು ಇಟ್ಕೊಂಡಿರ್ತೀರಲ್ಲ ಮತ್ತೆ ಅದನ್ನ ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ನೀವು ಬೇವಿಸ್ಟಿನಲ್ಲೂ ಮಾಡಬಹುದು ಬೇವಿಸ್ಟಿನ್ ಆದ್ರೆ 1 ಗ್ರಾಮ್ 1 ಲೀಟರ್ ನೀರಲ್ಲಿ ಅಥವಾ ಮತ್ತೆ ಮ್ಯಾಂಗೋಸೆಪ್ ನಾನು ಏನ್ ಹೇಳಿದೆ ರೆಡೋಮಿಲ್ ಅಥವಾ ರೆಡೋಮಿಲ್ ಗೋಲ್ಡ್ ಇದರಲ್ಲಿ ಮತ್ತೆ ಬೀಜೋಪಚಾರ ಮಾಡಿ ನೀವು ನಂತರ ಬಿತ್ತನೆ ಮಾಡಬೇಕು ಇದು ಇದು ತುಂಬಾ ಮುಖ್ಯ ಬೀಜೋಪಚಾರ ಮಾಡೋದು ತುಂಬಾ ಮುಖ್ಯ ಇಲ್ಲ ಅಂದ್ರೆ ನಿಮ್ಗೆ ಬಿಗಿನಿಂಗ್ ಅಲ್ಲೇ ಅಂದ್ರೆ ನೀವು ಹಾಕಿದ ಸ್ವಲ್ಪ ದಿನದಲ್ಲೇ ನಿಮ್ಗೆ ರೋಗ ಕಂಡುಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನೀವೆಲ್ಲ ಹೇಳಿದ್ರೆ ಬೆಂಕಿ ರೋಗ ಅಂತ ಅದು ಯಾವಾಗ ಮಣ್ಣಿನಲ್ಲಿ ರೋಗ ಕಂಡುಕೊಳ್ಳುತ್ತೋ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಯಾಕಂದ್ರೆ ಕಾಂಡ ಕೊಳಿತಾ ಬಂದಿರುತ್ತೆ ಅದು ಬೇರಿಂದ ಕೊಳಿತಾ ಬಂದು ನಿಮ್ಗೆ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ಇದಾಗುತ್ತೆ ಆಮೇಲೆ ನಂತರ ನೀವು ಸುಳಿಯಲ್ಲಿರೋ ಎಲೆನ ಒಂಚೂರು ಹಿಂಗೆ ಎತ್ತಿದ್ರೆ ಕಂದು ಬಣ್ಣದಾಗಿ ಹಿಂಗೆ ನಿಮ್ಗೆ ಈಸಿಯಾಗಿ ಹಿಂಗೆ ಎತ್ಬಿಡ್ಬಹುದು ನೀವು ಆ ಸುಳಿಲಿರೋ ಎಲೆನ ಅದು ಸುಳಿಲಿರೋ ಎಲೆ ಯಾವಾಗ ಈಸಿಯಾಗಿ ಕಿತ್ತು ಬರುತ್ತೆ ಆವಾಗ ಅನ್ಕೋಬೇಕು ನೀವು ಕೊಳೆ ರೋಗ ಶುರು ಆಗಿದೆ ಈ ಬೆಳೆಗೆ ಅಂತ ಒಂದು ಗಿಡದಲ್ಲಿ ಈಗ ಅಕ್ಕಪಕ್ಕದ ಒಂದು ಗಿಡದಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಎರಡು ದಿನದಲ್ಲಿ ಅಕ್ಕಪಕ್ಕದ ಒಂದು 5-6 ಗಿಡಗಳಿಗೆ ಸುತ್ತ ಯಾವ ಸಸಿಗಳಿರ್ತವೋ ಅವಕ್ಕೆಲ್ಲ ಹರಡ್ಕೊಳ್ಳುತ್ತೆ ಯಾಕಂದ್ರೆ ಇದು ಮಣ್ಣಿನಿಂದ ಹರಡುವ ಶಿಲೀಂದ್ರ ಇದು ನೀವು ಮಣ್ಣನ್ನ ತೆಗೆದು ನೋಡ್ಬೇಕು ಸ್ವಲ್ಪ ಬಿಳಿ ಒಂಥರ ದಾರದ ತರ ಇದಾಗಿರುತ್ತೆ ಒಂದೆರಡು ಅಡಿ ಮಣ್ಣ ಈಗ ತೆಗೆದು ನೋಡಿದ್ರೆ ನೀವು ದಾರದಾಗಿ ಶಿಲೀಂದ್ರ ಅಲ್ಲಿ ಇಲ್ಲಿ ಬೆಳ್ಕೊಂಡಿರುತ್ತೆ ಅದು ಬಿಳಿ ದಾರದ ರೀತಿ ಅದು ಶಿಲೀಂದ್ರ ಇದೆ ಅಂತ ಶಿಲೀಂದ್ರ ರೋಗ ಬೆಳೀತಾ ಇದೆ ಅಂತ ನೀವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆ ಗಿಡನ ಕಂಪ್ಲೀಟ್ ಆಗಿ ಕಿತ್ತು ಬಿಸಾಡಿ ಆ ಜಾಗಕ್ಕೆ ಮತ್ತೆ ನೀವು ಬೇವಿಸ್ಟಿನ್ 1% ಅಂದ್ರೆ 1 ಗ್ರಾಮ್ ಇನ್ 1 ಲೀಟರ್ ನೀರ್ನಲ್ಲಿ ಅದನ್ನ ಹಾಕ್ಬೇಕು ಅದಕ್ಕೆ ಗಿಡನ ಕಿತ್ತಾದ್ಮೇಲೂ ಸದಾ ಆ ಜಾಗಕ್ಕೆ ನೀವು ಹಾಕ್ಬೇಕು ಮತ್ತೆ ಅದ್ರ ಸುತ್ತಮುತ್ತ ಇರೋ ಒಂದ್ 5-6 ಸಸಿಗಳು ಹಿಂಗೆ ವೃತ್ತಾಕಾರದಲ್ಲಿ ನೀವು ಎಲ್ಲಿ ಸಿಗುತ್ತೆ ಸಸಿಗಳು ಆ ಸಸಿಗಳಿಗೆಲ್ಲ ಭೂಮಿ ಮುಖಾಂತರ ನೀವು ಇದನ್ನ ಕೊಡ್ಲೇಬೇಕಾಗುತ್ತೆ ಆಗಿದ್ರೆ ಮಾತ್ರ ಕೊಳೆ ರೋಗನ ತಡೆಯಕ್ಕೆ ಸಾಧ್ಯ ಬೀಜೋಪಚಾರನು ಇಂಪಾರ್ಟೆಂಟು ರೋಗ ಬಂದ ನಂತರ ಈ ಸುತ್ತಮುತ್ತಲ ಸಸಿಗಳಿಗೆ ಭೂಮಿ ಮುಖಾಂತರ ಡೈರೆಕ್ಟ್ ನೀವು ಬೇರುಗಳಿಗೆ ಕೊಡಬೇಕು ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಅಲ್ಲಿಂದ ಕೊಳತ ಸ್ಟಾರ್ಟ್ ಆಗಿ ಎಲೆಗಳು ಹಳದಿ ಬಣ್ಣಕ್ಕೆ ಕಾಣುತ್ತೆ ಹಳದಿ ಬಣ್ಣ ಆಮೇಲೆ ನೀವು ಆ ಸುಳಿನ ನೋಡಿದಾಗ ಅವು ಕಂದು ಬಣ್ಣದಾಗಿರ್ತವೆ ಇದು ಶಿಲೀಂದ್ರ ರೋಗದ ಲಕ್ಷಣ ನೀವು ಮ್ಯಾಂಕೋಸೆಬ್ ಅದ ನಿಮ್ಮ ಇದ್ರಲ್ಲಿ ಹೇಳಿದಾದ್ರೆ ಟ್ರೇಡ್ ನೇಮ್ ರೆಡೋಮಿಲ್ ಸಿಗುತ್ತೆ ರೆಡೋಮಿಲ್ ಗೋಲ್ಡ್ ಇವೆರಡನ್ನ ನೀವು ಸಿಂಪರಣೆ ಎಲೆ ಸಿಂಪರಣೆ ಮಾಡಿದ್ರಲ್ಲಿ ಏನು ಪ್ರಯೋಜನವಿಲ್ಲ ನೀವು ರೋಗ ಸ್ಟಾರ್ಟ್ ನೀವು ಕೊಡ್ಬೇಕಾಗಿರೋದೇ ಭೂಮಿಗೆ ಭೂಮಿಗೆ ಕೊಡ್ಬೇಕು ಇದು ಎಲೆನ ತಿನ್ನೋ ರೋಗ ಅಲ್ಲ ಬೇರ್ಗಳಿಂದ ಬರುವಂತ ರೋಗ ಇದು ಸೊ ಕಾಂಡ ಬ್ಯಾಕ್ಟೀರಿಯಾ ಅಂದ್ರೆ ದುಂಡಾಣು ರೋಗ ಅಂತ ಹೇಳ್ತೀವಿ ಅದಕ್ಕೆ ನೀವು ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಅಂತ ಕೇಳಿರ್ಬೋದು ಅದನ್ನ 0.3 ಗ್ರಾಮ್ದಲ್ಲಿ ಸಿಂಪರಣೆ ಮಾಡಿದ್ರೆ ಅದು ಸದಾ ಅದನ್ನು ಸದಾ ನೀವು ಕಂಟ್ರೋಲ್ ಮಾಡಬಹುದು ಅದು ಮೇಜರ್ ಡಿಸೀಸ್ ಅಲ್ಲದೇ ಇದ್ರು ಬುಡಕೊಳೆ ರೋಗ ತುಂಬಾನೇ ಮೇಜರ್ ಡಿಸೀಸ್ ಅದರಲ್ಲಿ ಸೊ ಇನ್ನೊಂದು ಹುಳುಗಳಿಗೆ ಬಂದ್ರೆ ನಿಮಗೆ ಎಲೆ ತಿನ್ನೋ ಹುಳುಗಳು ಇರ್ತವೆ ಇನ್ನೊಂದು ಸುರಂಗ ಕೊರೆಯುವ ಹುಳ ಅಂತ ಒಂದು ಬರುತ್ತೆ ಅದು ಎಲೆನ ಉತ್ತುಕು
ತುತ್ತುತ್ತಾಗಿರ್ತವೆ ನೀವು ನೋಡಿರ್ಬೋದು ಸುಳಿ ಎಲ್ಲಿರುತ್ತೆ ಅವು ಅಲ್ಲಲ್ಲಲ್ಲಲ್ಲಿ ತುತ್ತುತ್ತ ಮಾಡ್ಕೊಂಡು ಸುಳಿವರೆಗೂ ಹೋಗಿ ಸುಳಿಲಿ ಸಿಕ್ಕಾಕೊಂಡಿರುತ್ತೆ ಅದು ಸುಳಿ ಹತ್ರ ಹೋಗಿ ಕೂತು ಆಮೇಲೆ ಕಾಂಡ ಕೊರ್ಕೊಂಡು ಒಳಗಡೆ ಹೋಗಿ ಅದು ಅದನ್ನ ನಿದ್ರಾವಸ್ಥೆ ಅಂತೀವಿ ಪ್ಯೂಪೆ ಅಂತೀವಿ ಅದು ಹೋಗಿ ಮಣ್ಣಲ್ಲಿ ಸೇರ್ಕೊಂಡಿರುತ್ತೆ ನೀವು ಆ ಸುಳಿವರೆಗೂ ಏನಾದ್ರು ತುತ್ತು ತುತ್ತುಗಳು ಕಂಡ್ರೆ ರೋಗಾರ ನಿಮ್ಗೆಲ್ಲ ಗೊತ್ತು ಡೈಮಿಥೈಯೇಟ್ 2 ml 2 ml 1 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಒಳ್ಳೇದು ಸೊ ಅದು ಅದು ಹತೋಟಿಗೆ ಬರುತ್ತೆ ಅದು ಅದು ಪ್ರಮುಖವಾದ ಕೀಟ ಅಂದ್ರೆ ಅದೊಂದೇ ನಿಮಗೆ ಸುಳಿನ ಎಲೆಗಳನ್ನ ತಿನ್ಕೊಂಡು ರಂಧ್ರ 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 ಮಾಡಿ ಹೋಗಿ ಸುಳಿನಲ್ಲಿ ಕೂತಿರುತ್ತೆ ಅದು ಅದಕ್ಕೆ ರೋಗಾರನ್ನ ನೀವು ಸ್ಪ್ರೇ ಮಾಡಬೇಕು ಸರಿ ಮತ್ತೆ ಇದು ಗರ್ಗಳೊಡೆಯುತ್ತಲ್ಲ ಈ ಕೋಸಿಯಾಲೆ ಇರೆಯಲೆ ಮತ್ತೆ ಸುಂಟಿನೂ ಅಷ್ಟೇ ಒಂದು ಟೈಮ್ ಬಂತ ಅಂತ ಡಾಕ್ಟರ್ ಎಂ ಮಹಾಂತೇಶಪ್ಪ ಅವರು ಮೋಸ್ಟ್ಲಿ ನಿಮ್ ಯಾರಿಗೂ ರೈತ ಬಾಂಧವರಿಗೆ ಸರಿಯಾಗಿ ಅವ್ರ ಪರಿಚಯ ಇಲ್ಲ ಅಂತ ನಾನು ಅನ್ಕೋತೀನಿ ಪರಿಚಯ ಇದಾರ ನಿಮ್ಗೆ ಇವರು ಹೆಸರನ್ನು ಕೇಳಿಲ್ವಾ ನೀವೇನ್ ಹೇಳ್ತೀರಿ ಖುಷಿ ಇಲ್ಲ ಕೆಲವ್ರೆ ನಮ್ಗೆ ಕೊಡಲ್ಲ ಸರಿಯಾಗಿ ಸಿಗಲ್ಲ ಅಂದಾಗ ಅವ್ರು ನಗಾಡಿದ್ರು ಸರ್ ಯಾಕೆ ಅಂತ ಹೇಳಿದ್ರೆ ಕೊನೆ 31ನೇ ತಾರೀಕೆ ಅವ್ರಿಗೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಮೈಸೂರಲ್ಲಿ ಅವರು ನಿವೃತ್ತಿಯನ್ನ ಹೊಂದಿದ್ರು ಅವರು ನೀವೇನೇ ಹೇಳಿದ್ರು ಪ್ರಶ್ನೆಗಳನ್ನ ಅವ್ರ ಮೇಡಮ್ ಯಾರು ಮಾತಾಡಿದ್ರು ಎಲ್ಲ ವಿಚಾರಗಳು ನಿಮ್ಮ ಭಾಗದಲ್ಲಿ ಏನ್ ಬೆಳೀತಾರೆ ಎಷ್ಟೆಕರೆನಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾರೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಹಿತಿ ಗೊತ್ತು ಕನಿಷ್ಠ ಒಂದು ಸುಮಾರು ಒಂದು 5-6 ವರ್ಷಗಳ ಮೇಲೆ ಆಯ್ತು ಅನ್ಸುತ್ತೆ ಸರ್ ಅಲ್ವಾ 6.5 ವರ್ಷಗಳ ಕಾಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ತಮ್ಮ ಒಂದು ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಹೊಂದಿದ್ದಾರೆ ಈ ಒಂದು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಸ್ವಲ್ಪ ಪ್ರಮುಖವಾಗಿ ಒಡಿಪು ಸಂಸ್ಥೆಯ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀವಿ ನಿಮ್ಮ ಇಲಾಖೆ ಹತ್ತಿರದಲ್ಲಿರ್ತಕ್ಕಂಥ ಇಲಾಖೆ ಪ್ರಮುಖವಾಗಿರ್ತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟ ಇಲಾಖೆ ಯಾವುದು ರೈತ ಸಂಪರ್ಕ ಕೇಂದ್ರ ಯಾಕೆ ಅದನ್ನ ಹೆಸರಿಟ್ರು ಅಂತ ಹೇಳಿದ್ರೆ ರೈತರಿಗೂ ಕೃಷಿ ಇಲಾಖೆಗೂ ಸಂಪರ್ಕ ಜಾಸ್ತಿ ಇರಲಿಲ್ಲ ಆ ಸಂಪರ್ಕವನ್ನು ಬೆಳೆಸ್ಬೇಕು ಅನ್ನೋದಕ್ಕೋಸ್ಕರನೇ ಹೋಬಳಿ ಮಟ್ಟದಲ್ಲಿ ಒಂದು ಸಂಪರ್ಕ ಕೇಂದ್ರವನ್ನ ತೆರೆದು ಇವತ್ತು ಅಲ್ಲಿ ಕೃಷಿ ಅಧಿಕಾರಿಗಳು ಮತ್ತೆ ಸಹಾಯಕ ಕೃಷಿ ಅಧಿಕಾರಿಗಳು ಒಂದು 7-8 ಜನದ ಒಂದು ಟೀಮ್ ಅಲ್ಲಿ ಕೆಲಸವನ್ನ ಮಾಡುತ್ತೆ ನಿಮ್ಗೆ ನಮಗೂ ನಿಮಗೂ ಚೆನ್ನಾಗಿ ಗೊತ್ತು ಸರ್ಕಾರಿ ಇಲಾಖೆಗಳು ನಾವು ಅನ್ಕೊಂಡಂಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾವು ಇವತ್ತು ಹೋಗಿ ನಾವು ಜಬರ್ದಸ್ತ್ ಮಾಡಿ ಹೋಗಿ ಕೃಷಿ ಅಧಿಕಾರಿಗಳ ಮೇಲೆಲ್ಲ ಬೈಟ್ ಮಾಡ್ತೀವಿ ಏ ನನಗೆ ಇವತ್ತು ಬೇಕು ತರಿಸ್ಕೊಡು ಹಾಗೆ ಹೀಗೆ ಅಂತ ಹೇಳ್ತೀವಿ ಅವ್ರು ಎಲ್ಲಿ ತರಿಸ್ಕೊಡ್ತಾರೆ ನೀವ್ ಅನ್ಕೊಂಡಿರೋ ತಪ್ಪು ಲಂಚ ಕೊಡ್ತಾನೆ ನಿಮ್ದು ಸುದ್ದ ಸುಳ್ಳು ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಶೌಚಾಲಯವಾಗಿ ಇಲಾಖೆಗಳಿಗೆ ಭೇಟಿ ಕೊಟ್ಟು ಇಲಾಖೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಒಂದನೇದು ಎರಡನೇದು ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ನಿನ್ನೆ ದಿನ ಎಲ್ಲಾ ಕಡೆ ನಾವು ವಿಶೇಷವಾಗಿ ಅದನ್ನ ಆಚರಣೆಯನ್ನ ಮಾಡಿದೀವಿ ಈ ವರ್ಷದ ಥೀಮ್ ಏನು ಅಂತ ಹೇಳಿದ್ರೆ ಇರುವುದೊಂದೇ ಭೂಮಿ ಓನ್ಲಿ ಒನ್ ಅರ್ತ್ ಅಂತ ಇರುವುದೊಂದು ಭೂಮಿ ಅಂತ ಹಾಗಾಗಿ ಈಗ ಅರಣ್ಯ ಇಲಾಖೆಯವರು ಈ ವರ್ಷದ 5ನೇ ತಾರೀಕಿಂದ 12ನೇ ತಾರೀಕವರೆಗೂ ಬೀಜ ಹಾಕುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಮುಂದಿನ ಪೀಳಿಗೆಗಾಗಿ ಇವತ್ತು ನಾವು ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ನಾಗನಹಳ್ಳಿ ಮತ್ತು ಒಡಿಪಿ ಸಂಸ್ಥೆ ಮತ್ತು ಕೃಷಿ ತಂತ್ರಜ್ಞರ ಸಂಸ್ಥೆ ಈ ಸಹಯೋಗದಲ್ಲಿ ಇವತ್ತು ನಮ್ಮ ಈ ಒಂದು ಏಕಾಂತರು ಕಾರ್ಯಕ್ರಮದಲ್ಲಿ ಏನು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಶುಂಠಿ ಬೆಳೆಯಲ್ಲಿ ಉತ್ಪಾದನಾ ತಾಂತ್ರಿಕತೆಗಳು ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ದಿನಸ್ಥಾನ ನಾವು ಸುಶೀಲಾ ಮೇಡಮ್ ಮತ್ತು ರಾಮಚಂದ್ರ ಸರ್ ಕೇಳ್ತಾ ಇದ್ವಿ ಏನು ನಮ್ಮ ಈ ಭಾಗದಲ್ಲಿ ಶುಂಠಿ ಬೆಳೀತಾರೆ ಶುಂಠಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಅವ್ರು ಕೊಡಿಸ್ಬೇಕು ಅನ್ನೋದಕ್ಕಾಗಿ ಇವತ್ತು ಅದು ಸಾಮಾನ್ಯವಾಗಿ ಅದು ನೆರವೇರಿದೆ ಅಂತ ಹೇಳ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಶುಂಠಿಯಲ್ಲಿ ನಾವು ಇವತ್ತು ಯಾಕೆ ನಾವು ರೈತರು ಬಡವರಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಭೂಮಿಯ ಮೇಲೆ ಹಾಕುವಂಥ ಖರ್ಚನ್ನು ನಾವು ಜಾಸ್ತಿ ಮಾಡ್ಕೋತಾ ಇದ್ದೀವಿ ರಾಹುಲ್ ದಾಸ್ ಅವರು ಹೇಳಿದ್ರು ಬರೀ 2 ಗ್ರಾಮ್ 1 ಗ್ರಾಮ್ 3 ಗ್ರಾಮ್ ಹಾಕಿ ಅಂತ ನಾವು ಚಿನ್ನ ಮಾತ್ರ ತರ್ತೀವಿ ಅಷ್ಟೇ ಅಲ್ವಾ 1 ಗ್ರಾಮ್ 2 ಗ್ರಾಮ್ ಲೆಕ್ಕದಲ್ಲಿ ಚಿನ್ನ ಮಾತ್ರ ತರ್ತೀವಿ ಹೊರತು ಔಷಧಿಗಳನ್ನ ಗೊಬ್ಬರಗಳನ್ನ ಯಾರು ನಾವು ಗ್ರಾಮ್ ಲೆಕ್ಕದಲ್ಲಿ ತರಲ್ಲ ಉಪಯೋಗಿಸಲ್ಲ ಹಾಗಾಗಿ ನಾವು 200 ಲೀಟರ್ಗೆ 2 ಗ್ರಾಮ್ ಔಷಧಿಯನ್ನು ಹಾಕ್ಬಿಟ್ಟು ಉಪಯೋಗಿಸುವಂತ ಅವಕಾಶ ಇದ್ದಾಗ ನಾವು ಯಾಕೆ ಒಂದು ಬಾಟ್ಲು ಕೊಟ್ಟು ತರಬೇಕು ಒಂದು ಬಾಟ್ಲು ತಂದು ನಾವು ಯಾಕೆ ಸುರಿದು ನಾವು ನಮ್ಮ ಭೂಮಿಯನ್ನು ಹಾಳು ಮಾಡಬೇಕು ಹಾಗಾಗಿ ನಾವು ಹಾಕುವಂತ ಗೊಬ್ಬರ ಮತ್ತೆ ಔಷಧಿಗಳಲ್ಲಿ ನಾವು ಖರ್ಚನ್ನ ಜಾಸ್ತಿ ಮಾಡ್ತಾ ಇದೀವಿ ನಮ್ಮ ಆದಾಯವನ್ನ ಖರ್ಚಲ್ಲೇ ಮುಗಿಸ್ತಾ ಇದ್ದರಿಂದ ನಮ್ಮ ಖರ್ಚನ್ನ ಕಡಿಮೆ ಮಾಡಬೇಕು ನಮ್ಮ ಆದಾಯವನ್ನ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಡಿಪಿ ಸಂಸ್ಥೆ ಈ ಒಂದು ರೈತ ಉತ್ಪಾದಕ ಸಮಿತಿಗಳನ್ನ ಸಂಸ್ಥೆಗಳನ್ನ ರಚನೆ ಮಾಡಿದೆ ಇದರ ಮುಖಾಂತರ ಏನು ಅಂತ ಹೇಳಿದ್ರೆ ರೈತರ ಆದಾಯವನ್ನು ಹೆಚ್ಚು ಮಾಡಬೇಕು ಆದಾಯ ಹೆಚ್ಚು ಮಾಡಬೇಕು ಅಂದ್ರೆ ಏನು ಒಟ್ಟಿ ದುಡ್ಡಿನ ಗಿಡ ಬೆಳೆಸುವಂತದ್ದಲ್ಲ
ನಾವು ಮಾಡುವಂತ ಖರ್ಚನ್ನ ಕಡಿಮೆ ಮಾಡಿದ್ರೆ ಮುಖ್ಯವಾಗಿ ಬಿತ್ತನೆ ಬೀಜ ಔಷಧಿಗಳು ರಸಗೊಬ್ಬರಗಳನ್ನ ನಾವು ಕಡಿಮೆ ಖರ್ಚಿನಲ್ಲಿ ನೇರ ಮಾರುಕಟ್ಟೆಯಿಂದ ರೈತರಿಗೆ ಒದಗಿಸಿಕೊಡುವಂತ ಒಂದು ಉದ್ದೇಶದಿಂದ ಮತ್ತೆ ಈ ತರದ ಒಂದು ವಿಶೇಷ ತಾಂತ್ರಿಕ ಅಧಿವೇಶನಗಳನ್ನ ನಿಮಗೆ ಕೊಡುವುದರ ಮುಖಾಂತರ ನಿಮ್ಮ ಖರ್ಚನ್ನ ಕಡಿಮೆ ಮಾಡಿ ಈ ಒಂದು ಆದಾಯವನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಡಿಪಿ ಸಂಸ್ಥೆ ರೈತ ಉತ್ಪಾದಕರ ಸಂಸ್ಥೆಯನ್ನ ರಚನೆ ಮಾಡಿರತಕ್ಕಂತದ್ದು ಹಾಗಾಗಿ ಸರ್ ಕೇಳಿದ್ರು ಯಾವ ಬಂಡಲ್ ಮಾಡ್ತಾ ಇದ್ದೀರಿ ಎಷ್ಟು ಜನ ಇದ್ದಾರೆ ಯಾವ ಇಲಾಖೆಯಲ್ಲಿ ನೀವು ಮಾಡಿದ್ರಿ ಅಂತ 1200 ರೈತರನ್ನ ಸಂಘಟನೆ ಮಾಡಿದ್ರಿ ಸರ್ ಅಂದ್ರೆ ಬಹಳ ದೊಡ್ಡ ಕೆಲಸ ಮಾಡಿದ್ರಿ ನೀವು ಅಷ್ಟು ಜನರನ್ನ ಸಂಘಟನೆ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದರು ಹಾಗಾಗಿ ನೀವು ಒಂದು ಈ ಒಂದು ನಮ್ಮ ಒಂದು ಸಂಸ್ಥೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿದ್ರಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗಾಗಿ ಆಮೇಲೆ ಜೊತೆಯಲ್ಲಿ ಹೇಳ್ತಾ ಇರ್ತೀವಿ ಏನು ಇವತ್ತು ನಾಗರಹಳ್ಳಿಯಿಂದ ಒಂದು 5-6 ಜನ ವಿಜ್ಞಾನಿಗಳು ಬಂದಿದ್ದಾರೆ ನೀವು ಹೋಗಿ ಒಂದು ವಿಜ್ಞಾನಿ ಹತ್ರ ಮಾಹಿತಿ ತಗೋಬೇಕು ಅಂತ ಹೇಳಿದ್ರೆ ಕನಿಷ್ಠ 2000 3000 ದುಡ್ಡು ಕೊಡ್ತಾ ತಗೋಬರ್ಬೇಕು ನಿಮ್ಮ ಭಾಗಕ್ಕೆ ನಿಮ್ಮ ಗ್ರಾಮಕ್ಕೆ 5-6 ಜನ ಬಂದವರು ಇದ್ರೆ ಒಂದಷ್ಟು ಒಂದು 2 ಗಂಟೆಗಳ ಕಾಲ ನೀವು ತಾಳ್ಮೆಯಿಂದ ಕೂತು ಆ ಒಂದು ವಿಚಾರವನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಹೋಗ್ಲಿ ಇಲ್ಲಿರ್ತಕ್ಕಂತ ಯಾರಾದರೂ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಕೃಷಿಗೆ ಸಂಬಂಧಪಟ್ಟಂತ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರ ಅಲ್ವಾ ಬಿಎಸ್ಸಿ ಎಜಿಎ ಡಿಪ್ಲೊಮಾ ಯಾರಾದರೂ ಮಾಡ್ತಾ ಇದ್ದಾರ ದಯವಿಟ್ಟು ನಿಮ್ಮ ಮಕ್ಕಳನ್ನ ಯಾರಾದರೂ ಅಲ್ಲಿ ಕಳಿಸಿ ಅಲ್ಲಿ ಓದಬೇಕಾಗಿರತಕ್ಕಂತ ಓದಿನಲ್ಲಿ ಇರಬೇಕಾದಂತ ಕಷ್ಟಗಳು ಅವರು ನಿಮಗೆ ಬಂದು ಹೇಳ್ತಾರೆ ನಾನು ಮಾಡ್ತಾ ನೀವು ಮಾಡ್ತಾ ಇರುವಂತ ಕೃಷಿನೇ ಬೇರೆ ನಾವು ಓದ್ತಾ ಇರುವಂತ ಕೃಷಿನೇ ಬೇರೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಬರ್ತಕ್ಕಂತ ವಿಜ್ಞಾನಿಗಳು ಕೊಡುವಂತ ಮಾಹಿತಿಯನ್ನ ಕೂತ್ಕೊಂಡು ತಾಳ್ಮೆಯಿಂದ ಕೇಳಿ ಅದನ್ನ ಅಳವಡಿಸಿಕೊಳ್ಳಲಿಕ್ಕೆ ಒಂದಷ್ಟು ಜನ ಅಳವಡಿಸಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಗಣ್ಯರೇ ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಎಂ ಮಾಂತೇಶಪ್ಪನವರೇ ಈಗಾಗಲೇ ರಮೇಶ್ ಅವರು ಹೇಳಿದ್ರು ಮಾಂತೇಶಪ್ಪನವರ ಬಗ್ಗೆ 31 ಮೇ 31 ರವರೆಗೂ ಅವರು ಮೈಸೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿ ವೃತ್ತಿಯಲ್ಲಿ ನೀವು ವೃತ್ತಿಯಿಂದ ಅಂದರೆ ಏಜಲ್ಲಿ ಅವರು ಏನು ವೃತ್ತಿಯನ್ನು ಬಿಟ್ಟಿಲ್ಲ ಅಥವಾ ಏನು ಬಿಡಲ್ಲ ಏಜಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ ಆದರೂ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ಅವರು ಮೈಸೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿದ್ದಾಗ ಕಾರ್ಯನಿರ್ವಹಿಸಿದ್ರು ಈಗ ನಿವೃತ್ತಿ ಆದಮೇಲೆ ಕೂಡ ಈ ನಮ್ಮ ಒಂದು ಪರಿಸರ ದಿನಾಚರಣೆಯಲ್ಲಿ ನಮ್ಮ ಜೊತೆ ನಿಮ್ಮ ಜೊತೆ ನಿಮ್ಮ ಊರಿಗೆ ಬಂದು ಉದ್ಘಾಟನೆ ಮಾಡಿ ಉದ್ಘಾಟನೆ ಭಾಷಣೆಯಲ್ಲಿ ಹಲವಾರು ವಿಷಯಗಳನ್ನು ನಿಮಗೆ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೊಸ ನಮಗೆಲ್ಲ ಗೊತ್ತಿತ್ತ ಇದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಮಾಡೋದಂತ ಗೊತ್ತಿತ್ತಾ ಇತ್ತೀಚೆಗೆ ಅಲ್ಲ ಇತ್ತೀಚೆಗಲ್ಲ ಇವತ್ತು ಇವತ್ತು ಗೊತ್ತಿಲ್ಲ ಹಾಗೆ ನೋಡಿ ನಾವು ನಮ್ಮ ರೈತರು ಹಳ್ಳಿಗಳಿಗೆ ನಾವು ಒಂದೊಂದು ಹಳ್ಳಿಗಳು ಕಟ್ಟ ಕಡೆ ಹಳ್ಳಿಗಳಿಗೂ ಬರ್ತಾ ಇರ್ತೀವಿ ಅಲ್ಲಿ ಏನೇನು ದಿನಾಚರಣೆಗಳು ಆಗ್ತಾ ಇದ್ದಾವೆ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ನಾವು ಬರೋದು ಅವರು ಹೇಳ್ದಂಗೆ ರಮೇಶ್ ಅವರು ನಾವು 5 ಜನ ವಿಜ್ಞಾನಿಗಳು ಇವತ್ತು ಬಂದಿದ್ದೀವಿ ವಿಸ್ತರಣಾ ಶಿಕ್ಷಣ ಘಟಕದಿಂದ ಎಲ್ಲರೂ ಬಂದು ನೀವು ಅಲ್ಲಿ ಬಂದು ಮಾತಾಡ್ಸಿದ್ರೆ ನೀವು ಒಬ್ಬೊಬ್ಬರು ಬರ್ಬೇಕಂದ್ರು ನಿಮಗೆ 1000 ರೂಪಾಯಿ ಖರ್ಚಾಗತ್ತೆ ನಾವು ಇಲ್ಲಿ ಬಂದಿದ್ದೀವಿ 5 ಜನ ನಿಮಗೆ ಮಾಹಿತಿ ಕೊಡ್ತೀವಿ ಅದನ್ನ ಕೇಳಿಸ್ಕೊಳ್ಳಕ್ಕೆ ನಾವು ಇಲ್ಲ ಮನಸ್ಸಿಲ್ಲ ಮನಸ್ಸಿಲ್ಲ ತಾಳ್ಮೆ ಇಲ್ಲ ಆದರೆ ಯಾರಾದರೂ ಒಬ್ಬರು ಫ್ರೀ ಬಂದು ದುಡ್ಡು ಕೊಟ್ಟು ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ ಅಂದರೆ ಅಲ್ಲಿ ಹೋಗಿ ತಗೋತೀವಿ ಇದು ಇವತ್ತಿನ ವಿಪರ್ಯಾಸ ಅಷ್ಟೇ ಅಂತ ಹೇಳ್ತಾ ಇವತ್ತು ಪರಿಸರ ದಿನಾಚರಣೆ ಜೂನ್ 5 ನೋಡಿ ಈ ವರ್ಷ ಸ್ಟಾರ್ಟ್ ಆದರೆ ನಾವು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ 14 ಅಂಬೇಡ್ಕರ್ ಕಾರ್ಮಿಕರ ದಿನಾಚರಣೆ ಮೇ 1 ಅಲ್ವಾ ಹಾಗೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಹಾಗೆ ಬಂತಾ ಬಂತಾ ಅಕ್ಟೋಬರ್ 16 ಏನು ಅಕ್ಟೋಬರ್ 16 ಏನಾದ್ರು ಗೊತ್ತಾ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಕ್ಟೋಬರ್ 16 ವಿಶ್ವ ಅವರು ಕೇಳ್ತಾ ಇದ್ದೀನಪ್ಪ ವಿಶ್ವ ಆಹಾರ ದಿನಾಚರಣೆ ನೋಡಿ ಆಹಾರಕ್ಕಾಗಿ ನಾವು ದಿನಾಚರಣೆ ಮಾಡ್ತೀವಿ ಹಂಗೆ ಬರ್ತಾ ಬರ್ತಾ ನೀವು ತಗೊಳ್ಳಿ ಡಿಸೆಂಬರ್ 4 ಯಾರು ಗೊತ್ತಾ ಮಾಡಿದ್ವಿ ನಿಮ್ಮ ಊರಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ವಿ ನಿಮ್ಮ ಸುತ್ತಮುತ್ತ ಹಳ್ಳಿನಲ್ಲಿ ಡಿಸೆಂಬರ್ 4 ಕೃಷಿಯಲ್ಲಿ ನಿರತ ಮಹಿಳೆ ದಿನಾಚರಣೆ ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆ ಮಣ್ಣಿಗಾಗಿ ದಿನಾಚರಣೆ ಮಾಡ್ತೀವಿ ಅಲ್ವಾ ಆಮೇಲೆ ಡಿಸೆಂಬರ್ 23 ಯಾರ ದಿನಾಚರಣೆ ಗೊತ್ತಾ ರೈತರ ದಿನಾಚರಣೆ ಇವರೇ ರಾಷ್ಟ್ರೀಯ ರೈತರ ದಿನಾಚರಣೆ ಹಾಗೆ ಡಿಸೆಂಬರ್ ಆದ್ಮೇಲೆ ಮಾರ್ಚ್ 22 ಯಾವ ದಿನಾಚರಣೆ ವಿಶ್ವ ಜಲ ದಿನಾಚರಣೆ ನೀರಿಗೆ ನೋಡಿ ನೀರಿಗೆ ದಿನಾಚರಣೆ ಮಾಡ್ತೀವಿ ಮಣ್ಣಿಗೆ ದಿನಾಚರಣೆ ಮಾಡ್ತೀವಿ
ಪರಿಸರ ದಿನಾಚರಣೆ ಮಾಡ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ದಿನಾಚರಣೆ ಮಾಡ್ತೀವಿ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ನಿಮ್ಮೂರಲ್ಲಿ ಎಲ್ಲ ಒಂದು ಕಾರ್ಯಕ್ರಮ ಮಾಡಿದ್ದೆವು ನಾವು. ಹೀಗಾಗಿ ಹಲವಾರು ದಿನಾಚರಣೆಗಳು ಮಾಡೋದು ಉದ್ದೇಶ ಬಂದು ಕುಣಿಸಿ ಒಂದಷ್ಟು ಮಾತಾಡ್ಬಿಟ್ಟು ಹೋಗೋದಲ್ಲ ಇವರೇ. ಅದರ ಉದ್ದೇಶಗಳೇನು, ಅದನ್ನ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗಾದರೂ ನಾವು ಅದರಂತೆ ನಡಿಬೇಕು. ಆ ಮಹಾಪುಣ್ಯ ಪುರುಷರ ನಡೆ ಹಾಕೊಟ್ಟಂತ ಒಂದು ದಿಸೆಯಲ್ಲಿ ಹೆಜ್ಜೆಯಲ್ಲಿ ನಾವು ಪ್ರಯತ್ನ ಪಡಬೇಕು. ಹಾಗೆ ದಿನಾಚರಣೆಗಳು, ಇವತ್ತು ವಿಶ್ವ ಪರಿಸರ ದಿನಾಚರಣೆ, ಯಾಕೆ ವಿಶ್ವ ಪರಿಸರ ದಿನಾಚರಣೆ ಮಾಡ್ತೀವಿ? ಅವ್ರು ಹೇಳ್ತಾ ಇದ್ದಾಗೆ 1972 ವಿಶ್ವಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ, ಪರಿಸರದ ಬಗ್ಗೆ ಯಾಕೆ ಪರಿಸರ ದಿನಾಚರಣೆ ಮಾಡಬೇಕು ಅಂತ. ಪರಿಸರದ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾ ಇರೋರು, ಪರಿಸರವನ್ನು ಮಾಲಿನ್ಯಗೊಳಿಸ್ತಾ ಇರೋರು ಯಾರು? ಮಣ್ಣು ಮಾಲಿನ್ಯ ಆಗ್ತಾ ಇದೆ, ನೀರು ಮಾಲಿನ್ಯ ಆಗ್ತಾ ಇದೆ, ಕೈಗಾರಿಕರಣ ಆಗ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಇವಕ್ಕೆಲ್ಲ ಯಾರು ಕಾರಣ? ಹಾಗಾಗಿ ಇವತ್ತು ಏನು ಪರಿಸರದ ಮೇಲೆ ಧಕ್ಕೆ ಆಗ್ತಾ ಇರೋದು, ಆ ಪರಿಸರದ ಮೇಲೆ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ತಡೆಗಟ್ಟಿ ಸ್ವಚ್ಛವಾದಂಥ ಪರಿಸರ, ಹಸಿರಾದಂಥ ಪರಿಸರ, ಅವನ್ನು ನಾವು ರಕ್ಷಣೆ ಮಾಡಬೇಕು. ಕಾಡುಗಳನ್ನು ಸಂರಕ್ಷಣೆ ಮಾಡಬೇಕು, ಮರಗಿಡಗಳನ್ನು ಸಂರಕ್ಷಣೆ ಮಾಡಬೇಕು, ನೀರು ಮಲಿನವಾಗುವಂಥದ್ದನ್ನ ತಡೆಗಟ್ಟಬೇಕು, ಮಣ್ಣು ಮಲಿನವಾಗುವುದನ್ನು ತಡೆಗಟ್ಟಬೇಕು. ಇವುಗಳೆಲ್ಲ ಉದ್ದೇಶವನ್ನು ಇಟ್ಕೊಂಡು ನಾವು ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು 1972 ಚರ್ಚೆಗೆ ಬಂದದ್ದು, 1974 ಇದನ್ನು ವಿಶ್ವ ಪರಿಸರ ದಿನಾಚರಣೆಯನ್ನು ಯುನೈಟೆಡ್ ಸ್ಟೇಟ್ಸಲ್ಲಿ ಮೊಟ್ಟ ಮೊದಲಿಗೆ ಮಾಡ್ತಾರೆ. ಅಂದರೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಟ್ಕೋತಾರೆ. ಅದೇ ರೀತಿ 2022 ಈ ವರ್ಷ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಸುಸ್ಥಿರವಾಗಿ ಬದುಕುವುದು, ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಬದುಕೋದಲ್ಲ, ಪ್ರಕೃತಿ ಜೊತೆ ನಾವೊಂದು ಸಾಮರಸ್ಯವಾಗಿ ಅನ್ಯೋನ್ಯವಾಗಿ ಇರ್ತೀವಲ್ಲ, ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಅನ್ಯೋನ್ಯವಾಗಿ ಬದುಕಬೇಕು ಅಂತ ನಾವು ಮಾತಾಡ್ತೀವಿ. ಅದೇ ರೀತಿ ಪರಿಸರ ಜೊತೆ ಕೂಡ ನಾವು ಅನ್ಯೋನ್ಯವಾಗಿ ಬದುಕಬೇಕು. ಸಾಕದು ನಮ್ಗೆ ಎಷ್ಟು ಬೇಕಷ್ಟೇ ತಗೋಬೇಕು ಪರಿಸರದಿಂದ, ಕಾಡಿಂದ. ಈಗ ಮಹಂತೇಶಪ್ಪನವ್ರು ಹೇಳ್ತಾ ಇದ್ರು ನೋಡಿ ಇದೆಲ್ಲ ಏನು ಅಂತ, ಆಮೇಲೆ ಗಾಡಿಯನ್ನು ತುಂಬಿಕೊಂಡು ಹೋಗೋದು ಹೇಳ್ತಾ ಇದ್ರು. ಅದಕ್ಕೆ ಪರ್ಯಾಯ ಇಲ್ಲವಾ? ಪರ್ಯಾಯಗಳಿದ್ದಾವೆ. ಆ ಪರ್ಯಾಯವನ್ನು ನಾವು ಹುಡುಕೊಂಡು ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಹೇಳ್ತಾರೆ ನೋಡಿ, ಈ ಉತ್ತಮ ಪರಿಸರ ಉತ್ತಮ ಆರೋಗ್ಯಕ್ಕೆ ಕಾರಣವಾಗ್ತದೆ. ಅಂದರೆ ನಮ್ಮ ಅಕ್ಕಪಕ್ಕದವರಾಗಲಿ, ನಮ್ಮದು ಒಳ್ಳೆ ಮನೆ, ನಮ್ಮ ಮನೆ ಚೆನ್ನಾಗಿದ್ದಾಗ, ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ದಾಗ ನಾವು ಚೆನ್ನಾಗಿರ್ತೀವಿ, ಮಕ್ಕಳು ಚೆನ್ನಾಗಿರ್ತೀವಿ. ಹಾಗೆ ನಮ್ಮ ಸುತ್ತಲಿನ ಪರಿಸರ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಾವು ಆರೋಗ್ಯವಾಗಿರುತ್ತೇವೆ. ಪರಿಸರ ಹಾಳಾದಷ್ಟು ನಮ್ಮ ಆರೋಗ್ಯ ಹಾಳಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಪರಿಸರವನ್ನು ನಾವು ನಾಶ ಮಾಡುತ್ತಾ ಸಾಗುತ್ತಿದ್ದೇವೆ. ಇದರಿಂದ ಪರಿಸರ ಕೂಡ ನಮಗೆ ಪ್ರತಿಯಾಗಿ ಕೆಲವೊಂದು ಸಮಯದಲ್ಲಿ ಕೆಡಕಂಡ ಮಾಡ್ತಿರ್ತದೆ ಅಲ್ವಾ? ಈಗ ಮಳೆ ಬರಲ್ಲ ಅಂತ ಹೇಳ್ತೀವಿ ಇವ್ರೆ, ಯಾಕೆ ಮಳೆ ಬರಲ್ಲ? ಯಾಕೆ ಮಳೆ ಬರಲ್ಲ ಹೇಳಿ ಹೇಳಿ, ನಿಮ್ಗೆ ಗೊತ್ತಿದೆ ಮಳೆ ಬರಲ್ಲ ಸರ್, ಮಳೆ ಬರಲ್ಲ ಅಂತೀವಿ. ಏನೋ ಕಳೆದ 2-3 ವರ್ಷದಿಂದ ನಮಗೆ ಪ್ರವಾಹದ ಮುಖಾಂತರ ಏನೋ ಒಂದು ಹೊರಡನ ಕೃಪೆಯಿಂದ ನಮಗೆ ನಾವು ಮಳೆ ಬರ್ತಾ ಇದೆ, ಕೆರೆ ಕಟ್ಟೆಗಳು ತುಂಬ್ತಾ ಇದ್ದಾವೆ, ನಾವು ಕೂಡ ಬೇಸಾಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಕಳೆದ 3 ವರ್ಷದಿಂದ ಹಿಂದೆ ನೋಡಿ ನಮ್ಗೆ ಮಳೆ ಬರ್ತಿರ್ಲಿಲ್ಲ, 2-3 ವರ್ಷ ಎಷ್ಟೋ ವರ್ಷದಿಂದ, ಯಾಕೆ ಮಳೆ ಬರಲ್ಲ? ಕಾಡುಗಳಿಲ್ಲ, ಮರಗಳನ್ನೆಲ್ಲ ಕಡ್ಕೊ ಬರ್ತಾ ಇದ್ದೀವಿ, ಅದು ನಮಗೆ ಗೊತ್ತಿದೆ, ಅದು ನಾವು ಮಾತಾಡ್ತಿರ್ತೀವಿ. ಹಾಗಾಗಿ ಇವತ್ತು ನಮ್ಮ ಒಂದು ಕತ್ತದ ಇವರೇ ಕ್ಲೈಮೇಟ್, ಅದೇ ಕ್ಲೈಮೇಟ್ ಚೇಂಜ್ ಅಂತೀವಿ, ಏನೋ ವಾತಾವರಣದ ಬದಲಾವಣೆ ಅಂತ. ಅದಕ್ಕೆ ಹೊಂದ್ಕೊಳ್ಳೇಬೇಕು ನಾವು, ಅಂದ್ರೆ ಹೊಂದ್ಕಂತೀವಿ ಅಂದ್ಬಿಟ್ಟು ನಾವು ಹಾಳು ಮಾಡೋದಲ್ಲ, ಅದು ಕೂಡ ಇದಾಗ್ಬಿಡ್ತದೆ. ಹಾಗಾಗಿ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸುರಕ್ಷಿತವಾಗಿ ಸ್ವಚ್ಛವಾಗಿ ಇಟ್ಕೊಂಡಾಗ ನಮ್ಮ ಆರೋಗ್ಯನೂ ಕೂಡ ಸ್ವಚ್ಛವಾಗಿರ್ತದೆ. ಇಲ್ಲಾಂತಂದ್ರೆ ಪರಿಸರ ಯಾವಾಗ ಹಾಳ್ಗೆಡ್ತದೆ, ನಾವು ಹಾಳಾಗ್ತೀವಿ, ನಮ್ಮ ಆರೋಗ್ಯವನ್ನು ಹಾಳ್ಗೆಡ್ತದೆ. ಸಾಧ್ಯವಾಗಿ ಹೆಚ್ಚಿಗೆ ನಾವು ಏನು ಮಾಡ್ತೀವಿ, ಹಾಸ್ಪಿಟ್ಲ್ಗಳಿಗೆ ದುಡ್ಡನ್ನು ಸುರಿಬೇಕಾಗ್ತದೆ. ನೀವು ನೋಡಿದಿರಿ COVID-19 ಎಷ್ಟು ಸಾರಿ ಬೆಡ್ಗಳೇ ಸಿಗ್ತಿರ್ಲಿಲ್ಲ, ಆರ್ಟಿಫಿಷಿಯಲ್ ಆಕ್ಸಿಜನ್ ಸಿಗ್ಬೇಕಾದ್ರೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಒಂದೊಂದು ಬೆಡ್ಗೆ ಒಂದೊಂದು ಆಕ್ಸಿಜನ್ ಪಡ್ಬೇಕಂದ್ರೆ ಎಷ್ಟೆಷ್ಟೋ ಇನ್ಫ್ಲೂಯೆನ್ಸ್ಗಳಾಗಿದ್ದಾವೆ, ಎಲ್ಲೂ ಸಿಕ್ಕಿಲ್ಲ. ಅಂತ ಒಂದು ಇದಕ್ಕೆ ನಾವು ಹೋಗೋದು ಬೇಡ. ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ಜನ, ನಾವು ಚೆನ್ನಾಗಿರೋಣ, ನಮ್ಮ ಪರಿಸರವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈಗಾಗಲೇ ನಾವು ಒಂದು ತರಬೇತಿಯನ್ನು ಕೂಡ ನಿಮ್ಮ ಊರಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತ ನಾನು ಕೇಳಿದಾಗ, ಇಲ್ಲಿ ಒಂದು ಪರಿಸರ ದಿನಾಚರಣೆ ಮಾಡಬೇಕು ಅಂತ
ನಮ್ಮ ಕಾರ್ಯಕರ್ತರು ಬಂದು ಕೇಳಕ್ಕೆ ನಾನು ಹೇಳಿದೆ ನಾವು ಬರೀ ಪರಿಸರ ದಿನಾಚರಣೆ ಮಾಡಿ ಭಾಷಣ ಬಿಗಿದು ಒಂದು ಗಿಡ ನೆಟ್ಬಿಟ್ಟು ಬರೋದಲ್ಲ ಆ ಊರಿನಲ್ಲಿ ಏನು ಪ್ರಮುಖವಾದಂಥ ಬೆಳೆ ಅಲ್ಲಿ ಜನಗಳು ಏನು ಸಮಸ್ಯೆಯನ್ನು ಇದು ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಾವು ಮಾಹಿತಿಯನ್ನು ಕೊಡೋಣ ಎಲ್ಲ ವಿಜ್ಞಾನಿಗಳು ಹೋಗಿ ಅದಕ್ಕೆ ಮಾಹಿತಿ ಕೊಡೋಣ ಅಂತ ಹೇಳಿ ನಾವು ಶುಂಠಿ ಇಲ್ಲಿ ಪ್ರಮುಖವಾದ ಬೆಳೆ ಶುಂಠಿಗೆ ಮಾಹಿತಿ ಕೊಡೋಣ ಅಂತ ನಾವು ಹೇಳಿದ್ದೀವಿ ನೀವು ಕೂಡ ಮೂರು ನಾಲ್ಕು ಪ್ರಶ್ನೆಗಳು ಹೇಳಿದಿರಿ ಆ ಮೂರು ನಾಲ್ಕು ಪ್ರಶ್ನೆಗಳಿಗೆ ನಮ್ಮ ವಿಜ್ಞಾನಿಗಳು ಕೂಡ ಸಂಬಂಧಪಟ್ಟಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ನಾವು ಬರ್ತಿರ್ತೀವಿ ಅಥವಾ ನಿಮಗೆ ರೋಗ ಬಂದಾಗ ಕೀಟ ಬಂದಾಗ ಒಂದು ಗಿಡದ್ದು ಫೋಟೋ ತೆಗೆದು ಕಳಿಸಿ ಮತ್ತು ಎಲ್ಲರ ಹತ್ರ ಮೊಬೈಲ್ ಇದೆ ತೆಗೆದು ಕಳಿಸಿ ನಮ್ಮ ಅಲ್ಲೇ ನಮ್ಮ ವಿಜ್ಞಾನಿಗಳು ಅದಕ್ಕೆ ಏನು ಸಂಬಂಧಪಟ್ಟಂಥ ಔಷಧಿಗಳನ್ನು ಶಿಫಾರಸು ಮಾಡ್ತಾರೆ ಅದನ್ನು ಸಿಂಪರಣೆ ಮಾಡಿ ನಾವೀಗ ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಏನು ಸಮರ್ಪಕ ಆಗಿರೋದಿಲ್ಲ ಆ ಗಿಡಗಳಿಗೆ ಅಲ್ಲಿ ಹೋಗಿ ಬಂದಾಗ ಅದು ಏನು ಬೆಳೀತಿದ್ದೀರಿ ಅಲ್ಲಿ ಏನು ನೀವು ರಸಗೊಬ್ಬರಗಳು ಹಾಕ್ತೀರಿ ಇವರೇ ನಾನು ಕೇಳಿ ನೋಡಿದ್ದೀನಿ ಈ ಶುಂಠಿ ಭಾಳ ಎಕ್ಸಾಸ್ಟಿವ್ ಕ್ರಾಪು ನ್ಯೂಟ್ರಿಯೆಂಟನ್ನು ಹೆಚ್ಚಿಗೆ ತಗೊಳ್ಳೋಂಥ ಬೆಳೆ ಇದಕ್ಕೆ ಎಷ್ಟು ಶಿಫಾರಸು ನಮ್ಮಲ್ಲಿ ಅಂದರೆ 40-20-20 ಅಂತೀವಿ 40 ಕೆ ಜಿ ಸಾರಜನಕ 20 ಕೆ ಜಿ ರಂಜಕ 20 ಕೆ ಜಿ ಪೊಟ್ಯಾಸ್ ಅಂತ ಇದರ 5-6 ಪಟ್ಟಷ್ಟು ಬೆಳೆ ಬಳಸ್ತಾ ಇದ್ದಾರೆ ರಸಗೊಬ್ಬರಗಳು ಅದಕ್ಕೆ ಹೇಳಿದ್ದೆ ಶುಂಠಿ ಹಾಕ್ಬಿಟ್ಟು 3 ವರ್ಷ ಬೆಳಿಬೇಡಿ ಅಂತ ಎಷ್ಟು ಈಗ ಏನು ಶುಂಠಿ ಯಾರು ಬೆಳೀತಾ ಇದಾರೆ ಹೇಳಿ ಮೊದಲು ಶುಂಠಿ ಬೆಳೆಯಕ್ಕೆ ಬಂದವ್ರು ಯಾರು ಬಂದು ಏನು ಮಾಡಿದ್ರು 80,000 100,000 ಲೀಸು ಕೊಟ್ಬಿಟ್ಟು ಅವರು ಶುಂಠಿ ಬೆಳ್ಕೊಂಡ್ರು ಹೆಂಗೆ ಬೆಳ್ಕೊಂಡ್ರು ಎಷ್ಟು ಟನ್ ಬೆಳೆದ್ರು ಎಷ್ಟು ರಸಗೊಬ್ಬರಗಳು ಹಾಕಿದ್ರು ಹಾಗಾಗಿ ಮಣ್ಣಲ್ಲಿ ಏನಾಗ್ತದೆ ರಸಗೊಬ್ಬರಗಳ ಅತಿ ಹೆಚ್ಚಾದಂಥ ರಸಗೊಬ್ಬರಗಳ ಪ್ರಮಾಣದ ಮಣ್ಣಿನ ಫಲವತ್ತತೆ ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳು ಎಲ್ಲ ಹಾಳಾಗ್ತವೆ ಅದಾದಮೇಲೆ ಪುನಃ ನೀವು ಬೆಳೆ ಬೆಳಿಬೇಕಂದ್ರೆ ನೀವು ಕನಿಷ್ಠ 3 ವರ್ಷನಾದ್ರೂ ಬೆಳೆ ಪರಿವರ್ತನೆ ಮಾಡಿ ಬೆಳೆ ಪರಿವರ್ತನೆಯಲ್ಲ ಅದರಲ್ಲೂ ಪ್ರಮುಖವಾಗಿ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೀರಿ ಅಂತ ಹೇಳ್ತೀವಿ ಇದೇ ಉದ್ದೇಶದ ಹಾಗಾಗಿ ಶುಂಠಿ ಬೆಳೆದವರು ಸಾಧ್ಯವಾದಷ್ಟು ಮಟ್ಟಿಗೆ ಶಿಫಾರಸು ಮಾಡಿದಂಥ ರಸಗೊಬ್ಬರಗಳನ್ನೇ ಬೆಳೀರಿ ಯಾರು ಹೇಳ್ತಾ ಇದ್ರು 19-19 ಹಾಕ್ತೀವಿ ಎಷ್ಟು ಮೂಟೆ ಹಾಕ್ತೀವಿ 19-19 ನಮ್ಮ ಶಿಫಾರಸು ಪ್ರಕಾರ 2 ಮೂಟೆ ಸಾಕು 19-19 ಅದ್ರ ಜೊತೆಗೆ ಒಂದು 25-50 ಕೆ ಜಿ ಯೂರಿಯಾ ಸಾಕು ಬಟ್ ನೀವು ಅಷ್ಟು ಬೆಳೆಸ್ತೀರಾ ಅದರ ಅದೇ ಹೇಳಿದೆ 5-6 ಪಟ್ಟು ಹಾಕ್ತೀವಿ ನಾವು ಇದೇನಾಗುತ್ತೆ ಮಣ್ಣಿನ ಮೇಲೆ ದುಷ್ಪರಿಣಾಮನ ಬೀರ್ತದೆ ಈಗ ನಾವು ಬೆಳಗ್ಗೆ 2 ಚಪಾತಿ ತಿನ್ಬೋದು ಅಥವಾ 2 ಅಕ್ಕಿ ರೊಟ್ಟಿನ 2 ರಾಗಿ ರೊಟ್ಟಿನ ತಿನ್ಬೋದು ಇಲ್ಲ ಇನ್ನು ಸ್ವಲ್ಪ ಸಾಂಬಾರು ಚೆನ್ನಾಗಿ ಮಾಡಿದ್ರು ಮನೆಯವರು ಅಂದ್ಬಿಟ್ಟು ಒಂದು 3 ತಿನ್ಬೋದು ಅಲ್ವಾ 4-5 ತಿಂದ್ರೆ ಏನಾಗುತ್ತೆ ಬೇದಿ ಆಗುತ್ತೆ ಆರೋಗ್ಯ ಹೊಟ್ಟೆನೂ ಆಗುತ್ತೆ ಅಜೀರ್ಣ ಆಗ್ಬಿಡ್ತದೆ ಹೊಟ್ಟೆನೂ ಆಗಿ ಮಲ್ಕತೀವಿ ಅದೇ ರೀತಿ ಮಣ್ಣಿನಲ್ಲೂ ಕೂಡ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು ಇವರೇ ನೀವು ಹೆಚ್ಚಿಗೆ ಕೊಟ್ಟಾಗ ಏನಾಗುತ್ತೆ ಸಾರಜನಕ ಜಾಸ್ತಿ ಆದರೆ ರಂಜಕದ ಪ್ರಮಾಣ ಕುಂಠಿತವಾಗುತ್ತೆ ರಂಜಕ ಜಾಸ್ತಿ ಆದರೆ ಸಾರಜನಕ ಕುಂಠಿತವಾಗ್ತದೆ ಹಿಂಗೆ ಒಂದು ಪೋಷಕಾಂಶದ ಮೇಲೆ ಇನ್ನೊಂದು ಪೋಷಕಾಂಶ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಇದನ್ನು ನಾವು ತಿಳ್ಕೋಬೇಕು ಇವತ್ತು ಮೊಬೈಲ್ ಭಾಳ ಅತಿ ವೇಗದಲ್ಲಿ ಓಡ್ತಾ ಇದೆ ಇವರೇ ಇವತ್ತು ನೀವು ಬೇರೆ ಬೇರೆ ವಿಚಾರಕ್ಕೆ ಬಳಸೋ ಬದಲು ಕೃಷಿಗೆ ಕೃಷಿ ಇಲಾಖೆ ಅವ್ರಿಗೆ ಕೃಷಿ ವಿಜ್ಞಾನಿಗಳಿಗೆ ಈ ಮೊಬೈಲ್ನಲ್ಲಿ ಎಷ್ಟಕ್ಕೆ ಬಳಸಿ ಎಷ್ಟು ಜನ ಬಳಸ್ತಾ ಇದ್ದೀವಿ ಬಳಸ್ತಾ ಇಲ್ಲ ನಾವು ಮಾತಾಡ್ತೀವಿ ಸಾರ್ ಸಿಕ್ಬಿಟ್ರೆ ಸಿಕ್ಕಲ್ಲ ಇವರೇ ಯಾಕೆ ಸಿಕ್ಕಲ್ಲ ನಾವು ಅಲ್ಲಿ ಹೋಗಿ ಫೋನ್ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ಬೇಕಂತಿಲ್ಲ ಸರ್ ಇವತ್ತು ಬಂದಿದೆಯಾ ಯಾವತ್ತು ಬರ್ತದೆ ಯಾಕಂದ್ರೆ ಅವರು ತರಿಸ್ಕೋಬೇಕು ಎಷ್ಟು ಇಂಡೆಂಟ್ ಹಾಕ್ಕೊಂಡು ಎಷ್ಟು ಇದು ಬೇಕು ಯಾವುದು ಹೇಳಿದ್ರಿ ನೀವು ಯಾವುದು ಜಿಪ್ಸಮ್ ಹೇಳಿದ್ರಿ ಟ್ರೈಕೋಡೋರ್ ಹೇಳಿದ್ರಿ ತರಿಸ್ಕೋಬೇಕು ಅವೆಲ್ಲ ಅವರು ಈಗ ಕೃಷಿ ಇಲಾಖೆಯವರು ಅಂದ ತಕ್ಷಣ ಅವರು ಪಾಪ ಅವ್ರ ಕೈನಲ್ಲಿ ದುಡ್ಡು ಅವ್ರು ಬರೋದು ಅವ್ರ ಮೇಲಧಿಕಾರಿಗಳಿಂದ ತೆಗೆಸ್ಕೊಂಡು ಅಲ್ಲಿಂದ ತರಿಸ್ಕೊಬರ್ಬೇಕಂದ್ರೆ ಸಮಯ ಹಿಡಿತದೆ ಹಾಗಾಗಿ ಪ್ರಯತ್ನ ಮಾಡಿದ್ರೆ ಯಾವುದೂ ಸಾಧಿಸುತ್ತಲ್ಲ ಈಗ ನಿಮಗೆ ಟ್ರೈಕೋಡೋರ್ ಬೇಕಾ ನಮ್ಗೆ ಕೇಳಿ ನಾವು ತರಿಸ್ಕೊಡ್ತೀವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಸಿ ಫಾರ್ಮ್ ಮಂಡ್ಯದಲ್ಲಿ ಒಂದು ಯೂನಿಟ್ ಇದೆ ಉತ್ಪಾದನೆ ಮಾಡ್ತಾರೆ 100 ರೂಪಾಯಿ ಒಂದು ಕೆ ಜಿಗೆ ನಾವು ಕೊಡಿಸ್ತೀವಿ ನಮ್ಮದು ನಮ್ಮ ಫೀಲ್ಡ್ ಅಸಿಸ್ಟೆಂಟ್ ಇದ್ದಾರೆ ಅಥವಾ ನಮ್ಮ ರಮೇಶ್ ಅವ್ರಿಗೆ ಅವರ ಒಂದು ಅಧಿಕಾರಿಗಳಿಗೆ ಕೊಟ್ಟರು ನಾವು ತರಿಸ್ಕೊಡ್ತೀವಿ ಇಲ್ಲ ಅಂತ ಕೂತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಇವತ್ತು ಬದಲಾವಣೆಗಳು ಭಾಳ ಇದ್ದಾವೆ ಸೊ ಹಾಗಾಗಿ ಅದೊಂದು ಎರಡನೇದು ನಾನು ಎಲ್ಲ ಕಡೆ ಹೇಳ್ತೀವಿ ಮಣ್ಣು ಪರೀಕ್ಷೆ ಮಾಡಿಸಿ ಈ ಒಂದು ಮಣ್ಣು ಪರೀಕ್ಷೆ ಈಗ ನಾವು ಹೇಳ್ತಾ ಇದ್ವಿ ಎಲ್ಲ ಕೃಷಿ ಇಲಾಖೆಯಲ್ಲೂ ಕೂಡ ಗ್ರಿಡ್ ಗ್ರಿಡ್ ಎಲ್ಲ ಮಾಡ್ತಾ ಇದ್ದಾರೆ ಗ್ರಿಡ್ ಬಂದು ಇದು ಮಾಡ್ಕೊಂಡು ಚಾಪು ಮಣ್ಣು ಪರೀಕ್ಷೆ ಕಾರ್ಡ್ಗಳು ಮಾಡಿಸಿ ಕೊಡ್ತಾ ಇದ್ದಾರೆ ಬಟ್ ಮಾಡಿಸ್ಮೇಲೆ ಏನಾಗ್ತಾ ಇದೆ ಅದ್ರ ಪ್ರಕಾರ ನಾವು ಪೋಷಕಾಂಶಗಳನ್ನ ಕೊಡಬೇಕು ಮಣ್ಣಿನ ಆರೋಗ್ಯ ಅಂತ ಹೇಳ್ತಾ ಇದ್ದೀವಿ ಇವರೇ ಇವತ್ತು ಇವತ್ತು ಏನು ಹೇಳ್ತಾ ಇದ್ದೀವಿ ನಾವು ಹೇಳಿ ನಮ್ಮ ನಿಮ್ಮ ಆರೋಗ್ಯಕ್ಕೆ ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯ ವ್ಯತ್ಯಾಸ ಇದೆಯಾ ಇದೆ ಹೆಂಗೆ ಹೇಳಿ ನಾವು ಮಾತಾಡ್ತೀವಿ ಮಣ್ಣು ಮಾತಾಡಲ್ಲ ಅದು ಮಾತಾಡ್ತದೆ ಯಾವಾಗ ಮಾತಾಡ್ತದೆ ಅದು ನೀವು ಬೀಜ ಹಾಕಿ ಪೈರು ಮೇಲಕ್ಕೆ ಬರ್ತದಲ್ಲ ಆಗ ನೀವು ಎಲ್ಲ ಮಾತಾಡಿದ್ರಲ್ಲ ಅದು ಯಾವ್ದ್ರ ರೂಪ ನಿಮ್ಮ ಬೆಳೆಗಳು ಮಾತಾಡಲ್ಲ ನೀವು ಮಾತಾಡ್ತೀವಿ ಸರ್ ಅದಕ್ಕೆ ರೋಗ ಹಿಂಗೆ ಬರ್ತಾ ಇದ್ದೆ ಎಲ್ಲ ಹಿಂಗಾಯ್ತು ಸರ್ ಹಿಂಗಾಯ್ತು ಅರಿಶಿನಕ್ಕೆ ಬಂತು ಚುಕ್ ಚುಕ್ಕಿ ಬಂತು ಅದೇ ನಾವು
ರೋಗ ಬರದಂಗೆ ಕೀಟ ಬರದಂಗೆ ನಾವು ತಡೆಗಟ್ಟಬಹುದು ಅವರು ಹೇಳ್ತಾ ಇದ್ರು ಬೀಜೋಪಚಾರ ಮಾಡಿ 100 ರೂಪಾಯಿನಲ್ಲಿ ಖರ್ಚಾಗೋದನ್ನ 2000 ರೂಪಾಯಿ ಖರ್ಚು ಮಾಡ್ತೀವಿ 100 ರೂಪಾಯಿ ನಾವು ಬೀಜೋಪಚಾರ ಮಾಡಕ್ಕೆ ಅದನ್ನ ನಾವು ಖರ್ಚು ಮಾಡಲ್ಲ 100 ರೂಪಾಯಿ ಖರ್ಚು ಮಾಡಿಬಿಟ್ರೆ 2000 ರೂಪಾಯಿ ಖರ್ಚಾಗೋದಿಲ್ಲ 500 ರೂಪಾಯಿ ಖರ್ಚಾಗುತ್ತೆ ಇನ್ನು ಒಂದೇ ಸ್ಪ್ರೇ ಎರಡು ಸ್ಪ್ರೇ ಸಾಕು ನಾವು 100 ರೂಪಾಯಿ ಖರ್ಚು ಮಾಡಿದನೆ 4 5 ಸ್ಪ್ರೇ ಮಾಡ್ತೀವಿ ಅದರಲ್ಲೂ ಇತ್ತೀಚೆಗೆ ನಾವು ಇನ್ಪುಟ್ ಡೀಲರ್ಸ್ ಅಂಗಡಿಗೆ ಹೋಗ್ಬಿಟ್ರೆ ನೀವು ಸುಂಠಿ ಹಾಕವನ ಅಂದ್ಬಿಟ್ರೆ ಇವನು ಏ ಚೆನ್ನಾಗಿ ಬೆಳೀತಾ ಅಂತ ಅಂದ್ಬಿಟ್ಟು ಒಂದು 2 3 4 ಕೊಟ್ಟು ನಿಮಗೆ ಕಳಿಸ್ತಾರೆ ಇಂಥವೆಲ್ಲ ತಡೆಗಟ್ಟಬೇಕಂದ್ರೆ ನಾವೆಲ್ಲ ಬುದ್ಧಿವಂತರಾಗಿದ್ದೀವಿ ಇವರೇ ನಾವೆಲ್ಲ ಯಾವಾಗಲೂ ದಡ್ರಲ್ಲಿ ಈಗ ಎಲ್ಲರೂ ಫೋನ್ ಇಟ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬೊಬ್ಬರು ವಿದ್ಯಾವಂತರು ಇರ್ತಾರೆ ಒಂದು ಸಣ್ಣದು ಫೋಟೋ ತೆಗೆದು ಒಬ್ಬರು ನಂಬರ್ ಇಟ್ಕೊಂಡು ಸರ್ ಇದೇನು ಮಾಡ್ಬೋದು ಇದಕ್ಕೆ ಯಾವ ರೀತಿ ಔಷಧಿ ಕೊಡ್ಬೋದು ಇದರ ಬಗ್ಗೆ ತಿಳ್ಕೊಂಡು ನಾವು ಬೇಸಾಯ ಮಾಡಿದಲ್ಲಿ ಖಂಡಿತವಾಗಿ ನಮಗೆ ಲಾಭ ಆಗ್ತದೆ ಇಲ್ಲ ನಾವು ಬೇಸಾಯನ ಸುಮ್ಮನೆ ನೆಗ್ಲೆಕ್ಟ್ ಆಗಿ ಮಾಡಿದಾಗ ಅದು ಲಾಭದಾಯಕವಲ್ಲ ಈಗ ತೆಂಗಿನಲ್ಲಿ ನಾವು ಹೇಳ್ತಾ ಇದ್ವಿ ಏನು ತೆಂಗು ಎಲ್ಲರೂ ನಾವು ನೋಡೋದು ತೆಂಗಿನ ಗಿಡ ಮೇಲೆ ನೋಡ್ತೀವಿ ಅಂತ ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ಯಾರು ಬುಡ ನೋಡಲ್ಲ ಬುಡ ನೋಡೋದು ಗೊತ್ತಾಗ್ಬಿಡ್ತದೆ ನಿಮ್ಮ ಬಂಡವಾಳ ಏನು ಅಂತ ಅಲ್ವಾ ಬುಡಕ್ಕೆ ಎಷ್ಟು ಸಾರಿ ನಾವು ಹತ್ಯೆ ಮಾಡಿದ್ದೀವಿ ಎಷ್ಟು ಸಾರಿ ಎಷ್ಟು ಗೊಬ್ಬರ ಕೊಟ್ಟಿದ್ದೀವಿ ಎಷ್ಟು ತಿಳ್ಕೊಟ್ಟಿದ್ದು ತೆಂಗಿಗೆ ಎರಡೇ ಎರಡು ಇಂಪಾರ್ಟೆಂಟ್ ಅಂಶ ಒಂದು ಗೊಬ್ಬರ ಒಂದು ನೀರು ಅದು ಗೊಬ್ಬರ ಎರಡು ಸರಿ ವರ್ಷಕ್ಕೆ ಎರಡು ಸರಿ ಏಪ್ರಿಲ್ ಮೇನಲ್ಲಿ ಒಂದು 25 ಕೆಜಿ ಒಂದು ಮಂಕ್ರಿ ಸೆಪ್ಟೆಂಬರಲ್ಲಿ ಒಂದು ಮಂಕ್ರಿ ಇವರೆ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಆಮೇಲೆ ನಮ್ಮ ಈ ರಸಗೊಬ್ಬರ ಹೇಳಿದ್ರಲ್ಲ 2 ಕೆಜಿ ಅಮೋನಿಯಂ ಸಲ್ಫೈಟು 3 ಕೆಜಿ ಯೂರೇಟ್ ಆಫ್ ಪೊಟ್ಯಾಸು ಹೀಗೆ ಆಮೇಲೆ ಹರಡುವುದಕ್ಕೆ ಹೇಳೋದು 4 ಆಕ್ಸ್ ಮೆಗ್ನೀಷಿಯಂ ಸಲ್ಫೈಟು ಜಿಂಕ್ ಸಲ್ಫೈಟು ಇವೆಷ್ಟು 25 ಗ್ರಾಮ್ ಇವರೆ ಅದನ್ನ ಹಾಕ್ಬಿಟ್ರೆ ಹರಡುವುದ್ರಲ್ಲ ಏನದು ನಾವು ಇಷ್ಟು ಯಾವುದು ಮಾಡಲ್ಲ ಮಾಡಿದಿರುವಾ ತೆಂಗಿಗೆ ಮಾಡಲ್ಲ ಪ್ರಶ್ನೆಗಳು ಮಾತ್ರ ಕೇಳ್ತಾ ಇರ್ತೀವಿ ಸರ್ ಉದುರುತ್ತದೆ ಸರ್ ನಾವು ನೀವೇನಪ್ಪ ಮಾಡಿದ್ದೀವಿ ಅದಕ್ಕೆ ನಾನೇನು ಮಾಡಿಲ್ಲ ಸರ್ ನಾವು ಹೇಳಿದ್ದೀವಿ ಮಾಡ್ತೀರಾ ಇವತ್ತು ಕೇಳ್ಬಿಟ್ಟು ಹೋಗೋಣ ಬಿಡಪ್ಪ ಇದು ಕೃಷಿನಲ್ಲಿ ಬರ್ತದೆ ಕೃಷಿ ಇದಾಗ್ಬಾರ್ದು ಏನೋ ಈ ಅಸಡ್ಡೆ ಆಗ್ಬಾರ್ದು ಇವರೇ ಇವತ್ತು ಕೃಷಿ ಲೆಕ್ಕಾಚಾರ ಹಾಕಿ ಲೆಕ್ಕಾಚಾರ ಪ್ರಕಾರ ಮಾಡಿದ್ರೆ ಕೃಷಿಯಷ್ಟು ಇನ್ನೊಂದು ಉದ್ಯೋಗ ಇಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ನಾವು ಸಂಬಳ ಬರ್ತದೆ ಇವರೇ 31ನೇ ತಾರೀಕಂಟ ಕಾಯ್ಬೇಕು ನೀವು ಯಾರು 31ನೇ ತಾರೀಕಂಟ ಕಾಯ್ಬೇಕಲ್ಲ ದಿನ ಸಂಪಾದನೆ ಮಾಡ್ಬೋದು ಸಮಗ್ರ ಕೃಷಿ ಅಂತ ಹೇಳ್ತೀವಿ ಏನು ಸಮಗ್ರ ಕೃಷಿ ಆಡು ಕುರಿ ಮೇಕೆ ಬೇರೆ ಬೇರೆ ಹಣ್ಣಿನ ಗಿಡಗಳು ತರಕಾರಿಗಳು ಪ್ರತಿದಿನ ಪ್ರತಿ ವಾರ ದುಡ್ಡಿನ ಡೈರಿ ಪ್ರತಿ ವಾರ ದುಡ್ಡು ರೇಷ್ಮೆ ಇವೆಲ್ಲ ನೋಡಿ ಎಷ್ಟು ಹಿಂಗಿದೆ ರೈತನೇ ಬದುಕು ಭಾಳ ಚೆನ್ನಾಗಿರ್ತದೆ ಆದರೆ ನಾವು ಲೆಕ್ಕಾಚಾರ ಹಾಕಿ ಕೃಷಿ ಮಾಡಿ ಲೆಕ್ಕಾಚಾರ ಹಾಕಿದ್ರೆ ಕೃಷಿ ಲೆಕ್ಕಾಚಾರ ಹಾಕಿದ್ರೆ ಕೃಷಿ ಇಲ್ಲ ಅಂತ ಹೇಳ್ತಾ ಇದುವರೆಗೂ ನಾನು ಮೊದಲೇ ಈ ನಮ್ಮ ODP ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಸುಮಾರು ನಾನು ಬಂದಾಗಲಿಂದ ಅಲ್ಲಿ ಗಂಡು ಮಕ್ಕಳು ಭಾಳ ಇದ್ರು ಆಮೇಲೆ ಮೆತ್ತ ಮೆತ್ತಿಗೆ ಮೆತ್ತಿಗೆ ಎದ್ದು ಆದರೆ ಹೆಣ್ಣುಮಕ್ಳು ಯಾರು ಅಲಗಾಡ ಇಲ್ಲ ನೋಡಿ ಹಾಂ ಅದಕ್ಕೆ ನಾನು ಹೇಳಿದ್ರು ಡಿಸೆಂಬರ್ನಾಗೂ ಕೃಷಿಯಲ್ಲಿ ನಿರತ ಮಹಿಳಾ ದಿನಾಚರಣೆ ನಾವು ಇನ್ನೂ ಇದೇ ಊರಲ್ಲಿ ಮಹಿಳೆಯರನ್ನೇ ಸೇರಿಸಿ ಅವರ ದಿನಾಚರಣೆಯನ್ನು ಮಾಡಲ್ಲ ಇವತ್ತು ಎಲ್ಲರೂ ಸೇರಿ ಕೃಷಿ ಮಾಡಬೇಕು ಹಾಗಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತು ತಮ್ಮೆಲ್ಲರ ಪರವಾಗಿ ನಮ್ಮ ODP ಸಂಸ್ಥೆಯವರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲ ಸೇರ್ ತೆಗೀರಿ ಈಗ ಗುಂಡಿ ನಡ್ತಾರೆ ಯಾರಪ್ಪ ಸಿಲ್ಪ ಹೊಡೆದರು ಬಿಡಿ ಬಿಡಿ ಖುಷಿಯಾಗಿ ಹೊಡಿಲಿ ನೀನ್ ಹೊಡೆದ ಮಗ ಸಪೋಟ ಗಿಡ ಅದು ಬರ್ಬೇಕು ಕ್ಯಾಮ್ರಾ ಸರ್ ಇಲ್ಲೋಡಿ ಇಲ್ಲೋಡಿ ಸರ್ ಹಂಗೆ ಸ್ವಲ್ಪ ಓಕೆ